ಗೊತ್ತಾಗ್ತಾರೆ. ಶಶಿಶೇಖರ್ ಹವ್ಯಾಸಗಳು, ವ್ಯವಹಾರ, ಉದ್ಯಮ, ಇ ಆಡಳಿತ ಸುತ್ತ ಇವ್ರು ಮಾಡಿರೋ ಕೆಲಸಗಳ ಅನುಭವನ ನಮ್ಮ ಜೊತೆ ಹಂಚ್ಕೊಳ್ತಿದ್ದಾರೆ. ನಮಸ್ಕಾರ ಎಲ್ರಿಗೂ, ನಾನು ಶಶಿಶೇಖರ್ ಅಂತ. ಕೆಳಗಡೆ ಏನೋ ಕೇಳ್ತಾ ಇದೆ. ಲ್ಯಾಪ್ಟಾಪ್ ತಗೊಂಡ್ ಬಂದಿದೆ, ಸೊ ಇದರಲ್ಲಿ ವರ್ಕ್ ಆಗುತ್ತೆ ಎಲ್ಲ ಗೊತ್ತಿರಲಿಲ್ಲ. ಅದನ್ನ ಕೆಳಗಡೆ ಟಾಸ್ಕ್ ಬಾರ್ನ ಹೈಡ್ ಮಾಡ್ಬೋದು. ಆಟೋ ಹೈಡ್ ಆಲ್ರೆಡಿ ಆನ್ ಇದೆ. ಬಿ ಇಲ್ಲಿ ನಮಸ್ಕಾರ ಎಲ್ಲರೂ, ನಾನು ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ ಅಂದ್ರೆ, ಬೆಳಗ್ಗೆಯಿಂದ ನೀವೆಲ್ಲ ಕೇಳಿದೀರಾ ಏನೇನ್ ಮಾಡಬಹುದು, ಏನೇನ್ ಮಾಡ್ಬೇಕು ಅನ್ನೋದೆಲ್ಲ, ಅದನ್ನ ಒಂದ್ ಕಡೆ ಹಾಕಿ ಒಂದಿಷ್ಟು ಪ್ರಶ್ನೆಗಳು ಅದಕ್ಕೆ ಒಂದಿಷ್ಟು ಉತ್ತರಗಳು ಕೊಡೋಣ, ನಾನೇ ಕೊಟ್ಬಿಟ್ಟು ನಿಮ್ಗೆಲ್ಲ ಯೋಚನೆ ಮಾಡೋ ಇದಕ್ಕೆ ಬಿಟ್ಬಿಟ್ಟು ನಾನು ಕೊಟ್ಬೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಮುಂದಿನ ಹೆಜ್ಜೆಗಳಲ್ಲಿ ಏನೇನ್ ಮಾಡಬಹುದು, ಒಂದು ತಂತ್ರಜ್ಞಾನ ಸಂಶೋಧನೆ ಅಂದ್ರೆ ಕನ್ನಡದ ಇದನ್ನ ಇಟ್ಕೊಂಡ್ರೆ ಒಂದು ಕನ್ನಡ ತಂತ್ರಜ್ಞಾನ ಸಂಶೋಧನೆ, ಬೆಳಗ್ಗೆ ಎಲ್ಲ ಹೇಳಿದಾಗೆ ಬ್ರೈಲ್ ಆಗ್ಲಿ ಅಥವಾ ಸ್ಪೀಚ್ ಸಿಂಥಿಸಿಸ್ ಆಗ್ಲಿ ಅಥವಾ ಇದರಲ್ಲಿ ಪಬ್ಲಿಷಿಂಗ್ ಇದರಲ್ಲ ಆಗ್ಲಿ, ಇದರಲ್ಲೆಲ್ಲ ಸಂಶೋಧನೆ ನಡಿಬೇಕು. ಹಾಗೆ ತಂತ್ರಾಂಶ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಅದು ನಡಿಬೇಕು. ಎಲ್ಲ ಸಾಫ್ಟ್ವೇರ್ ಕ್ರಿಯೇಟ್ ಮಾಡಬೇಕು, ಅದಕ್ಕೆ ಯುಟಿಲಿಟೀಸ್ ಎಲ್ಲ ಕ್ರಿಯೇಟ್ ಮಾಡಬೇಕು, ಅದೆಲ್ಲ ನಡಿಬೇಕು. ಆಮೇಲೆ ಪ್ರಕಾಶನಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಆಗಬೇಕು, ಎಸ್ಪೆಷಲಿ ಈ ಪಬ್ ಎಲ್ಲ ವಿಷಯಗಳು ಬಂದ್ಬಿಟ್ಟಿದೆ ಬೆಳಗ್ಗೆಯಿಂದ. ನನ್ನನ್ನು ಈ ಪಬ್ ಆಗಲಿ ಅಥವಾ PDF ಆಗಲಿ ಅಥವಾ ಯಾವುದೇ ಇದಾಗಲಿ ಯಾವುದಕ್ಕೂ ಇನ್ನೂ ಸರಿಯಾಗಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲೇ ತಗೊಂಡ್ರೆ ಒಂದು ಸ್ಟ್ಯಾಂಡರ್ಡ್ಸ್ ಇಲ್ಲ. ನಾನು ಪೂರ್ತಿ ಒಂದು HTML ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದೆ, ಅದು ಕ್ರೋಮ್ ಲಿನಕ್ಸ್ನಲ್ಲಿ ಓಪನ್ ಆಗುತ್ತೆ, ಕ್ರೋಮ್ ವಿಂಡೋಸ್ನಲ್ಲಿ ಓಪನ್ ಆಗಿರಲಿಲ್ಲ. ಸೊ ಹೀಗೆಲ್ಲ ಬೇರೆ ಬೇರೆ ಥರ ಪ್ರಾಬ್ಲಮ್ಗಳಿಲ್ಲ, ಆ ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡಬೇಕು. ಮುಂದಿನ ಹೆಜ್ಜೆಗಳನ್ನು ಹೇಗೆ ಮಾಡಬೇಕು, ಹೇಗೆ ಅಂದರೆ ಈಗ ಸರ್ಕಾರ ಅಥವಾ NGOs ಅವ್ರದ್ದೆಲ್ಲ ಸಹಕಾರ ತೊಗೋಬೇಕಾ, ಅವ್ರದ್ದು ಫಂಡಿಂಗ್ ತೊಗೋಬೇಕಾ, ಅಥವಾ ಉದ್ದಿಮೆದಾರರಾಗಿ ಮಾಡ್ಬೋದಾ, ಅಥವಾ ಇದು ಬೇರೆ ತಂತ್ರಜ್ಞಾನ ಸಂಸ್ಥೆಗಳಿಗೆ ನಾವು ಉತ್ತೇಜನ ಕೊಡ್ಬೋದಾ, ಹೇಗೆ ಮಾಡ್ಬೋದು, ಇದ್ರ ಬಗ್ಗೆ ಒಂದು ಎರಡು ಮಾತು ನಾನು ಹೇಳಬೇಕು ಅಂತ ಇದ್ದೀನಿ. ಏನಂದ್ರೆ ಒಂದು, ನಾವೆಲ್ಲ ಇಲ್ಲಿ ಆಲ್ಮೋಸ್ಟ್ ಈಗ ನಾನು ಈ ಕನ್ನಡ ಲೋಕಲೈಸೇಷನ್ ಆಗಲಿ ಕನ್ನಡ ಸಾಫ್ಟ್ವೇರ್ ಇದು ಮಾಡೋದಕ್ಕೆ ಲಾಸ್ಟ್ 10 ಇಯರ್ಸ್ ಇಂದ ನಾನು ಈ ಮಧ್ಯದಲ್ಲಿ ಅಥವಾ ಸೈಡ್ನಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಅಂದರೆ ಐ ಹ್ಯಾವ್ ಬೀನ್ ಥ್ರೂ ಸೆವರಲ್ ಎಫರ್ಟ್ಸ್ ಈ ಕನ್ನಡ ಇದನ್ನ ಅಭಿವೃದ್ಧಿಪಡಿಸೋದಕ್ಕೆ. ಬಟ್ ಏನ್ ನೋಡಿರೋದ್ರ ಮೇಲೆ ಆಲ್ಮೋಸ್ಟ್ ಪ್ರತಿಯೊಂದು ಇದ್ರಲ್ಲೂ ಸರ್ಕಾರನ ಹೇಗೆ ಅಪ್ರೋಚ್ ಮಾಡಬೇಕು, ಸರ್ಕಾರಕ್ಕೆ ಹೇಗೆ ಇದನ್ನ ಕೊಡಬೇಕು, ಸರ್ಕಾರದಿಂದ ಹೇಗೆ ಅಭಿವೃದ್ಧಿ ಪಡಿಸ್ಬೇಕು ಇದನ್ನೆಲ್ಲನೂ ಅನ್ನೋದು ಸ್ವಲ್ಪ ಜಾಸ್ತಿ ಇದೆ, ಅದೊಂದು ಯೋಚನೆ ಇದೆ ಎಲ್ರಿಗೂ. ಬಟ್ ನನ್ನ ಪ್ರಕಾರ ಅಥವಾ ನಾನು ಯೋಚನೆ ಮಾಡೋ ಪ್ರಕಾರ ಈ ಕನ್ನಡ ಈ ಉದ್ಧಾರ ಮಾಡೋ ಅನ್ನೋ ಇದು ಎಲ್ಲರೂ ಉದ್ದಿಮೆದಾರರಾಗಿ ಮಾಡಿದ್ರೆ, ಅಂದ್ರೆ ಎಲ್ಲರೂ ಅಲ್ಲ, ಯಾರು ಅದರಲ್ಲಿ ಇಂಟ್ರೆಸ್ಟ್ ಇದ್ದು ಅಥವಾ ಯಾರು ಅದರಲ್ಲಿ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಅವರು ಉದ್ದಿಮೆದಾರರಾಗಿ ಮಾಡಿದ್ರೆ, ಅಥವಾ ಈಗ ಬೇರೆ ಸಂಸ್ಥೆಗಳು ಫಾರ್ ಎಕ್ಸಾಂಪಲ್ ಈಗ ಮೈಕ್ರೋಸಾಫ್ಟ್ ಆಗಲಿ ಅಥವಾ ಯಾಹೂ ಆಗಲಿ ಅಥವಾ ಗೂಗಲ್ ಆಗಲಿ
ಅವ್ರಿಗೇನೇ ಸ್ವಲ್ಪ ಇನ್ಸೆಂಟಿವೈಸ್ ಮಾಡಿ ಅವ್ರ ಕೈಲಿ ಇದನ್ನ ಮಾಡಿಸಿದ್ರೆ, ಒಂದು ಪ್ರಾಫಿಟ್ ಮೋಟಿವ್ ಇಟ್ಕೊಂಡು ಮಾಡಿದ್ರೆ, ದಟ್ಸ್ ದ ಮೇನ್ ಪಾಯಿಂಟ್. ಅಂದರೆ ಪ್ರಾಫಿಟ್ ಮೋಟಿವ್ ಇದ್ರೆ ಮಾತ್ರ ಈ ಕೆಲಸಗಳೆಲ್ಲ ಸುಲಭವಾಗಿ ಅಥವಾ ಮುಂದಕ್ಕೆ ಹೋಗೋದು. ಫಾರ್ ಎಕ್ಸಾಂಪಲ್, ಈಗ ಆಗಲೇ ಶಂಕರ್ ಪ್ರಸಾದ್ ಅವ್ರು ಬಂದು ಇದನ್ನೆಲ್ಲ ಲೋಕಲೈಸೇಷನ್ ಬಗ್ಗೆ ಎಲ್ಲ ಹೇಳಿದ್ರು. ಶಂಕರ್ ಪ್ರಸಾದ್ ಹ್ಯಾಸ್ ಅನ್ ಇನ್ಸೆಂಟಿವ್ ಟು ಡೂ ಇಟ್ ಆಸ್ ಪಾರ್ಟ್ ಆಫ್ ಹಿಸ್ ಕಂಪ್ನಿ. ಅವ್ರ ಕಂಪ್ನಿ ರೆಡ್ ಹ್ಯಾಟ್ ನಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವರು. ಸೊ ರೆಡ್ ಹ್ಯಾಟ್ ಹ್ಯಾಸ್ ಅನ್ ಇನ್ಸೆಂಟಿವ್ ಟು ಲೋಕಲೈಸ್, ಗೆಟ್ ದ ಲೋಕಲೈಸೇಷನ್ ಡನ್. ಅಂದ್ರೆ ಈ ಕನ್ನಡಕ್ಕೆ ಅವರು ಇದನ್ ಮಾಡಬೇಕು, ಬೇರೆ ಭಾಷೆಗಳಿಗೆ ಅವರು ಅನುವಾದ ಮಾಡಿಸ್ಬೇಕು. ಅದರಿಂದ ಅವ್ರಿಗೆ ಲಾಭ ಆಗಿದೆ. ಬೇರೆ ರಾಜ್ಯ ಸರ್ಕಾರಗಳಿಗೆ ಮಾಡಬಹುದು ಸಾಫ್ಟ್ವೇರ್ನ, ಅಥವಾ ಎಲ್ಲ ಕಡೆ ಇದನ್ ಮಾಡಬಹುದು. ಸೊ ಹಾಗೆ ಈ ಇದನ್ನ ಪ್ರಾಫಿಟ್ ಮೋಟಿವ್ನ ತೋರಿಸಿದ್ರೆ ಮಾತ್ರ ಇದು ಜಾಸ್ತಿ ಬೇಗ ಆಮೇಲೆ ಸ್ವಲ್ಪ ಎಲ್ರಿಗೂ ಮುಟ್ಟೋ ತರ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಇದು. ಸರ್ಕಾರದ ಮೇಲೆ ಡಿಪೆಂಡೆನ್ಸಿನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಸೊ ಅದನ್ನ ತಿರ್ಗಾ ಬರ್ತೀನಿ ಆ ಸರ್ಕಾರದ ಪ್ರಶ್ನೆ. ಅದಾದ್ಮೇಲೆ ನೀವೇ ಉದ್ಯಮದಾರರಾಗಿ ಮಾಡಬಹುದಾ, ಅದು ಒಂದು ಮೇನ್ ಪಾಯಿಂಟ್, ಅದನ್ನು ಕನ್ಸಿಡರ್ ಮಾಡ್ಬೋದು. ಸೊ ನಾನು ಆಗಿದ್ದೆ, 10 ವರ್ಷ ಉದ್ಯಮದಾರ ಆಗಿದ್ದೆ ನಾನು. ಅದು ಯಾಕೆ ಬಿಟ್ಟೆ ಅದೆಲ್ಲ ನಂದು ಪರ್ಸನಲ್ ಇದಾಗಿತ್ತು, ಸೊ ಹಾಗೆ ಬಿಟ್ಟೆ ಅದನ್ನ. ಬಟ್ ವೆನ್ ಐ ವಾಸ್ ಆನ್ ಎಂಟರ್ಪ್ರಿನರ್, ಐ ಹ್ಯಾಡ್ ಲಾಟ್ ಆಫ್ ಆಪರ್ಚುನಿಟೀಸ್ ಟು ವರ್ಕ್ ವಿತ್ ಬೇರೆ ಬೇರೆ ಇವ್ರ ಆರ್ಗನೈಸೇಷನ್ ಜೊತೆ ಆಗಲಿ, ಬೇರೆ ಬೇರೆ ಇವ್ರ ಜೊತೆ ಆಗಲಿ, ಜನದ ಜೊತೆ ಆಗಲಿ, ಅವ್ರ ರಿಕ್ವೈರ್ಮೆಂಟ್ಸ್ನ ತಗೊಂಡು ಅವ್ರಿಗೆ ಏನು ಬೇಕು ಅಂತ. ಕನ್ನಡದ ಬೇಕಾಗಿತ್ತು, ಕನ್ನಡದ ಸುಮಾರು ಜನಕ್ಕೆ ಬೇಕಾಗಿತ್ತು. ಏನೇನು ಮಾಡ್ಬೋದು, ಏನೇನು ಪ್ರಾಬ್ಲಮ್ಸ್ ಇತ್ತು ಅವ್ರಿಗೆ, ಅದನ್ನೆಲ್ಲ ಸುಮಾರೆಲ್ಲ ಸಾಲ್ವ್ ಮಾಡಿದ್ವಿ ನಾವು. ಆ್ಯಂಡ್ ಕೆಲವು ಇದನ್ನೆಲ್ಲ ಪೋರ್ಟಲ್ಗಳನ್ನೆಲ್ಲ ಸೆಟಪ್ ಮಾಡಿ ಅವ್ರಿಗೆಲ್ಲ ಕಸ್ಟಮೈಸ್ ಮಾಡಿ ಎಲ್ಲ ಕೊಟ್ಟೆ. ಆಗಲೇ ನೀವೊಂದು ಪ್ರಶ್ನೆ ಕೇಳಿದ್ರಿ, ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಮಾಡಿದ್ವಿ ಅದಕ್ಕೆಲ್ಲ. ಯೂನಿವರ್ಸಿಟಿ ಆಫ್ ಮೈಸೂರು ಅವ್ರದನ್ನು ನಾವೇ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ಒಂದು 5-6 ವರ್ಷ ಮಾಡಿದ್ವಿ. ಈಗಲೂ ನಾವು ಮಾಡಿರೋದೇ ಇದೆ, ಬೇರೆ ಮಾಡ್ತಿದ್ದಾರೆ. ಬಟ್ ಅವ್ರದನ್ನು ಈಗ ಲೋಕಲೈಸ್ ಮಾಡೋದಕ್ಕೆ ಅದಕ್ಕೆಲ್ಲ ವಿ ಹ್ಯಾಡ್ ಎನೇಬಲ್ಡ್ಸ್ ಆನ್ ಇದು. ಅಂದರೆ ಇದಕ್ಕೆ ಬೇಕಾದಂಥ ಇದನ್ನು ಮಾಡಿದ್ವಿ ಅದಕ್ಕೆ. ಸೊ ಅಲ್ಲೇ ನಮ್ಗೆ ಅದೊಂದು ಪ್ರಾಫಿಟ್ ಮೋಟಿವ್ ಇತ್ತು, ಸೊ ಹಾಗಾಗಿ ನಾವು ಮಾಡಿದ್ವಿ ಅದನ್ನು. ಸೊ ನೀವು ಉದ್ಯಮೆದಾರರಾಗಿ ನೀವು ಕೂಡ ಅದನ್ನು ಮಾಡ್ಬೋದು. ಸಾಕಷ್ಟು ಕಂಪ್ನಿಗಳಿಗೆ, ಸಾಕಷ್ಟು ಇದಕ್ಕೆ ಆರ್ಗನೈಸೇಷನ್ಸ್ಗೆ ಈ ಥರ ಸಾಫ್ಟ್ವೇರ್ಗಳು ಈ ಥರ ಇದು ಬೇಕು. ಈಗಾಗಲೇ ಬೆಳಗ್ಗೆಯಿಂದನೂ ಬಂತು. ಈಗ ಇವರೇ ಹೇಳಿದ್ರು, ವಸದೇಂದ್ರ ಅವರೇ ಹೇಳಿದ್ರು ನನಗೂ ಈ ಪಬ್ ಇದನ್ನು ಮಾಡಿದ್ರೆ ದುಡ್ಡು ಕೂಡ ಬರುತ್ತೆ ಅಂತೆಲ್ಲ ಹೇಳಿದ್ರು. ಸೊ ಹಾಗೆ ಸಾಕಷ್ಟು ಇದಿದೆ, ಅವಕಾಶಗಳಿದೆ. ಅವಕಾಶಗಳನ್ನೆಲ್ಲ ಉಪಯೋಗಿಸ್ಕೋಬಹುದು, ಉಪಯೋಗಿಸ್ಕೊಂಡು ಅದನ್ನು ಮಾಡ್ಬೋದು. ಎಸ್ಪೆಷಲಿ ಈಗ ಕನ್ನಡ ತಂತ್ರಾಂಶ ಆಗಲಿ, ಕನ್ನಡ ತಂತ್ರಜ್ಞಾನ ಆಗಲಿ, ಇದು ಒಂದು ಕಮಾಡಿಟಿ ಆಗಬೇಕು. ಈಗ ಆಗ್ತಾ ಇದೆ, ಬರ್ತಾ ಬರ್ತಾ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಐಪಾಡ್ನಲ್ಲಿ ಕನ್ನಡ ಬರುತ್ತೆ ಅನ್ನೋದೇ ಒಂದು ಕಮಾಡಿಟಿ. ಅದೊಂದು ಪ್ಲಾಟ್ಫಾರ್ಮ್ ಅನ್ನೋದು ಸಿದ್ಧವಾಗಿದೆ ಆಗಲೇ ಅನ್ನೋದು ಒಂದು ಕಮಾಡಿಟಿ. ಈಗ ಆಂಡ್ರಾಯ್ಡ್ನಲ್ಲಿ ಕನ್ನಡ ಸಪೋರ್ಟ್ ಅನ್ನೋದು ಇಲ್ಲ. ಆಂಡ್ರಾಯ್ಡ್ನಲ್ಲಿ ಕನ್ನಡ ಸಪೋರ್ಟ್ ಬಂದಿದ ತಕ್ಷಣ ಈಗ ಅಟ್ಲೀಸ್ಟ್ ಒಂದು 3-4 ಜನ ಇದೆ ಇದರಲ್ಲಿ ಇರೋ 3-4 ಜನ ಅಟ್ಲೀಸ್ಟ್ ಒಂದಿಷ್ಟು ಅಪ್ಲಿಕೇಶನ್ಸ್ ಮಾಡ್ತಾರೆ ಆಂಡ್ರಾಯ್ಡ್ ಇದಕ್ಕೆ ಫೋನ್ಗೆ. ಸೊ ಆಂಡ್ರಾಯ್ಡ್ ಫೋನ್ನಲ್ಲಿ ಮಾಡಿರೋ ಅಪ್ಲಿಕೇಶನ್ಸ್ಗೆ ತುಂಬ ಡಿಮ್ಯಾಂಡ್ ಇರುತ್ತೆ, ಯಾಕಂದರೆ ಆಂಡ್ರಾಯ್ಡ್ ಎಲ್ಲ ಕಡೆ ಪಸರಿಸ್ತಾ ಇದೆ ಈಗ, ಎಸ್ಪೆಷಲಿ ಟ್ಯಾಬ್ಸ್ಗೆ ಎಲ್ಲ. ಸೊ ಹಾಗಾಗಿ ಈ ಕಮಾಡಿಟಿ ಆಗಿದ ತಕ್ಷಣ ಪ್ರತಿಯೊಂದು ಕಡೆಗೂ ಇದು ಬರುತ್ತೆ, ಪ್ರಾಫಿಟ್ ಮೋಟಿವ್ ಬರುತ್ತೆ. ಆ ಪ್ರಾಫಿಟ್ ಮೋಟಿವ್ ಬಂದಾಗ ಅದನ್ನ ಸಾಲ್ವ್ ಮಾಡಬೇಕಾದ್ರೆ ಇದನ್ನ ಕನ್ನಡ ಬಂದೇ ಬರುತ್ತೆ. ಸೊ ಹಾಗಾಗಿ ಉದ್ಯಮದಾರರು ಆದ್ರೂ ಕೂಡ ಇದನ್ನ ಮಾಡ್ಬೋದು. ಆಮೇಲೆ ಮುಂದಿನ ಹೆಜ್ಜೆ ಅಂದ್ರೆ ಈಗ ಮತ್ತೇನು, ಒಂದು ಸಮುದಾಯ, ಒಂದು ಈಗಾಗಲೇ ಒಂದು ಸಣ್ಣ ಸಮುದಾಯ ಇದೆ, ಬಟ್ ಇದಕ್ಕಿಂತ ಮುಂಚೆ ಹಲವಾರು ಸಮುದಾಯಗಳು ಬೆಳೆದಿತ್ತು, ಹಾಗೆ ಬಾಡಿ ಹೋಗಿದೆ ಕೂಡ. ಸೊ ಅದು ಒಂದು ಇಲ್ಲಿ ಇದರದ್ದು ಕೆಲಸದ ಅಗಾಧತೆ ತುಂಬಾನೇ ಇದೆ, ಬಟ್ ವೈಯಕ್ತಿಕ ಪ್ರತಿಷ್ಠೆಗಳು ಹಾಗೆ ಇದೆ. ನನಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಜನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಕನ್ನಡ ಇದು ಸಾಫ್ಟ್ವೇರ್ ಬೆಳವಣಿಗೆ ಅದೆಲ್ಲ ಗೊತ್ತಿಲ್ಲ ನನಗೆ. ಬಟ್ ಆದರೆ ಹಲವಾರು ವರ್ಷಗಳಿಂದ ಹಲವಾರು ಜನ, ಹಲವಾರು ಸಂಸ್ಥೆಗಳು ಎಲ್ಲ ಹುಟ್ಕೊಂಡಿವೆ. ಅದೆಲ್ಲನೂ ರಾಜಕೀಯ ಆಗಿರ್ಬೋದು, ಪ್ರತಿಷ್ಠೆಗಳಾಗಿರ್ಬೋದು, ಎಲ್ಲನೂ ಅವ್ರವ್ರದ್ದು ಹೆಚ್ಚು ಮಾಡಿಕೊಂಡು ಅದು ಆಗಿರೋ ಕೆಲಸ ಎಲ್ಲನೂ ವಾಪಸ್ ಕಡಿಮೆ ಆಗಿದೆ. ಅದು ಕೆಲಸ ಏನು ಮುಂದಕ್ಕೆ ಹೋಗಿಲ್ಲ ಜಾಸ್ತಿ. ಸೊ ಆ ಕೆಲಸ ಮುಂದಕ್ಕೆ ಹೋಗಬೇಕು ಅಂದರೆ ಅವ್ರದ್ದೆಲ್ಲ ಪ್ರತಿಷ್ಠೆಗಳನ್ನೆಲ್ಲ ಬಿಟ್ಟು ಆ ಕೆಲಸ ಇದನ್ನ ಮಾಡಿಕೊಂಡು, ಆಬ್ವಿಯಸ್ಲಿ ಅವ್ರಿಗೂ ನಾನು ಹೇಳಿದಾಗೇನೆ ಪ್ರಾಫಿಟ್ ಮೋಟಿವ್ ಇಟ್ಕೊಂಡು ಕೆಲಸ ಮಾಡಲಿ. ಆ ಕೆಲಸ ಮಾಡಿದ್ದಕ್ಕೆ ಅವ್ರಿಗೆ ದೇ ಶುಡ್ ಹ್ಯಾವ್ ಸಮ್ ಬೆನಿಫಿಟ್ಸ್. ಹೆಸರು ಅಥವಾ ದುಡ್ಡು ಅದೆಲ್ಲನೂ ಬರಬಹುದು, ಬರಬೇಕು. ಅದನ್ನ ಒಂದು ಸಮುದಾಯಕ್ಕೆ ಇದನ್ನ ಮಾಡಬೇಕು, ಅಂದರೆ ಒಂದು ಸಮುದಾಯನ ಕಟ್ಟೋ ಇದರಲ್ಲಿ ನಿಟ್ಟಿನಲ್ಲಿ ಇದನ್ನ ಮಾಡಬೇಕು. ಅಂದರೆ ಎಲ್ರದ್ದು ಪಾರ್ಟಿಸಿಪೇಷನ್ನ
ರೆಕಗ್ನೈಸ್ ಮಾಡಬೇಕು, ಎಲ್ಲರೂ ಪಾರ್ಟಿಸಿಪೇಷನ್ ಎನ್ಕರೇಜ್ ಮಾಡಬೇಕು, ಎಲ್ರಿಗೂ ಎಲ್ರ ಜೊತೆ ಐಡಿಯಾಸ್ ಹಂಚ್ಕೋಬೇಕು. ಸೊ ಎಲ್ಲ ಮಾಡ್ತಾರೆ, ಬಟ್ ಒಂದು ಇದಕ್ಕೆ ಹೋಗ್ಬಿಟ್ಟು ಅಲ್ಲಿ ತಪ್ಪು ಅಂತ ಉದುರಿಸ್ಬಿಡ್ತಾರೆ. ಸೊ ಹಾಗಾಗಿ ಒಂದು ಸಮುದಾಯ ಒಂದು ಸ್ಥಿರವಾಗಿರ್ಬೇಕು, ಒಂದು ಸಮುದಾಯ ಒಂದು ಯೂನಿಫೈಡ್ ಆಗಿರ್ಬೇಕಲ್ಲ. ಆಮೇಲೆ ಮುಕ್ತ ತಂತ್ರಾಂಶ, ಮುಕ್ತ ತಂತ್ರಾಂಶ ತುಂಬ ಮುಖ್ಯ ನಮ್ಮ ಇದಕ್ಕೆ. ಯಾಕೆ ಅಂದರೆ ಈಗ ಬೆಳಗ್ಗೆ ಹೇಳಿದ್ರು ಇವರು ಬೇಲೂರು ಸುದರ್ಶನ ಅವ್ರು ಹೇಳಿದ್ರು ಹಲವಾರು ಇದನ್ನ ಯೂಸ್ ಮಾಡಿದೆ, ಲಿನಕ್ಸ್ ಯೂಸ್ ಮಾಡಿದೆ, ವಿಂಡೋಸ್ ಯೂಸ್ ಮಾಡಿದೆ, ಬಟ್ ವಿಂಡೋಸ್ ನನಗೆ ಹಿಡಿಸ್ತು, ವಿಂಡೋಸ್ನ ಇದ್ದೀನಿ, ಆಮೇಲೆ ವಿಂಡೋಸ್ನ ಪೈರೇಟ್ ಮಾಡ್ತೀನಿ, ಸೊ ನನಗೇನು ಸಂಕೋಚ ಇಲ್ಲ ಅಂತ ಕೂಡ ಹೇಳಿದ್ರು. ಆದರೆ ನೀವು ಪ್ರೊಪ್ರಿಯೇಟ್ರಿ ಇದನ್ನ ಪೈರೇಟ್ ಮಾಡಿ ಉಪಯೋಗಿಸೋದ್ರಲ್ಲಿ ಈಗ ನಿಮ್ಮ ಕೆಲಸ ಮುಗಿದೋಗುತ್ತೆ. ಬಟ್ ಆದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್, ಈಗ ಅವರೇ ಹೇಳಿದ್ರು ಯಾವ ಒಂದು ಕಣಜಕ್ಕೆ ಯಾವ ಒಂದು ಸಾಫ್ಟ್ವೇರ್ ತೊಗೊಂಡು ಮತ್ತೆ ಕೊರಲ್ ವೆಂಚೂರ್ ಯಾವುದೋ ಒಂದು, ಸೊ ಆಗಲೇ ಎಷ್ಟೋ ವರ್ಷಗಳಿಂದ ಅದು ಸಪೋರ್ಟೇ ಇಲ್ಲ, ಸತ್ತೋಗ್ಬಿಟ್ಟಿದೆ. ಸೊ ಹಾಗಾಗಿ ಅದು ಯಾವುದು ಫೈಲ್ಸ್ ಯಾವುದು ಈಗ ಉಪಯೋಗಕ್ಕೆ ಬರ್ತಾ ಇಲ್ಲ. ಸೊ ಈಗ ಮುಕ್ತ ತಂತ್ರಾಂಶ ಇದ್ದರೆ, ಅದು ಮುಕ್ತವಾಗಿದ್ದರೆ ಅಥವಾ ಸ್ಟ್ಯಾಂಡರ್ಡ್ಸ್ ಕಂಪ್ಲಿಯೆಂಟ್ ಆಗಿದ್ರೆ ಆ ಇದು ಕಂಟೆಂಟ್ ಎಲ್ಲ ನಾನು ಇಲ್ಲೇ ಇರ್ತಾ ಇತ್ತು. ಅವ್ರಿಗೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಹಣ ವ್ಯಯ ಮಾಡಬೇಕಾಗಿರಲಿಲ್ಲ, ಏನೂ ಮಾಡಬೇಕಾಗಿರಲಿಲ್ಲ. ಸೊ ಹಾಗಾಗಿ ಮುಕ್ತ ತಂತ್ರಾಂಶ ತುಂಬ ಮುಖ್ಯ. ಅದು ಅದನ್ನೇ ಈಗ ನಂದು ಏನೇನು ಮಾಡ್ತಿದ್ದೀವಿ ಎಫರ್ಟ್ಸ್ ಮತ್ತು ಈ ಕಂಟೆಂಟು ಎಲ್ಲ ನಂದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಎಲ್ಲ ಕಡೆ ಅದು ಜಾಸ್ತಿ ವೇಗವಾಗಿ ಮತ್ತು ಹೆಚ್ಚಿನ ಇದಕ್ಕೆ ಹರಡಬೇಕು ಅಂದರೆ ಮುಕ್ತ ತಂತ್ರಾಂಶ ತುಂಬ ಮುಖ್ಯವಾಗುತ್ತೆ. ಈಗ ಎಲ್ಲೋ ನಾನು ಕೇಳ್ತಾ ಇದ್ದೆ, ಯಾವುದೋ ಒಂದು ಇದರಲ್ಲಿ ಓದ್ತಾ ಇದ್ದೆ, ಈಗ ಎಸ್ಪೆಷಲಿ ಈ ಕಂಪ್ಯೂಟರ್ ಇದರಲ್ಲಿ ನೀವು ಒಂದು ನನಗೊಂದು 500 ವರ್ಷದ ಹಳೆಯದು ಇದನ್ನು ತೋರಿಸ್ತೀನಿ, ಏನು ಪ್ರಿಂಟ್ ಆಗಿರೋ ಅಥವಾ ಕೈ ಬರಹ ತೋರಿಸ್ತೀನಿ ನಾನು, ಅಥವಾ 1000 ವರ್ಷದ ಹಿಂದೆ ಇರೋ ಇದನ್ನು ಬರಹ ತೋರಿಸ್ತೀನಿ ನಾನು, ಬಟ್ ಆದರೆ ಇತ್ತೀಚೆಗೆ ಬರ್ದಿರೋ ಬರಹ ಯೂಸ್ ಮಾಡ್ಕೊಂಡು ಬರ್ದಿರೋ ಇದನ್ನೇ ಆ ಫ್ಲಾಪಿನಲ್ಲಿ ಯಾವುದೋ ಒಂದು ಹಾಕಿಟ್ಕೊಂಡಿದ್ದೆ, ಆ ಫ್ಲಾಪಿ ಇಲ್ಲ ಈಗ. ಸೊ ಹಾಗಾಗಿ ನಂದು ಏನೇನು ಮಾಡಿದ್ದೆ ಕಂಟೆಂಟ್ ಎಲ್ಲ ಹೊರಟೋಗಿಲ್ಲ ಅನ್ನೋ ಒಂದು ಆ ಒಂದು ಇದು ಕೂಡ ಆಗಿದೆ. ಸೊ ಹಾಗಾಗಿ ನಮಗೆ ಇದು ಅದಕ್ಕೆ ಏನು ಅಂದರೆ ಕಂಟೆಂಟ್ ಮುಕ್ತವಾಗಿರಬೇಕು, ಎಸ್ಪೆಷಲಿ ಇದು ಏನು ಬರೆಯುವಂಥ ಕಂಟೆಂಟು ಅದೆಲ್ಲ ಮುಕ್ತವಾಗಿದ್ದಾಗ. ಈಗ ಅವ್ರಿಗೆ ಪೇಪರ್ ಸಿಕ್ಕಿರೋದು ಕೂಡ ಜಾಸ್ತಿಗಳೇ ಇದ್ದಾಗ ಯಾವುದೋ ಒಂದು ಕಡೆ ಸಿಕ್ಕಿರ್ಬೋದು ಪೇಪರು, ಹಾಗೇನೆ ಈ ಕಂಟೆಂಟ್ ಕೂಡ ಎಲ್ಲ ಕಡೆ ಪಸರಿಸಿದ್ರೆ ಎಲ್ಲೋ ಒಂದು ಕಡೆ ಸಿಗುತ್ತೆ ಪೇಪರ್ ಮುಂದಕ್ಕೆ ಇನ್ನೊಂದು 500 ವರ್ಷ ಆದಮೇಲೆ ಯಾವಾಗಲೂ ಅದು ಸಿಗತ್ತದು. ಬಟ್ ಆದರೆ ನಾವೇನೇ ಅದನ್ನೆಲ್ಲ ಇಟ್ಕೊಂಡಿದ್ದು ಒಂದೇ ಕಡೆ ಇಟ್ಕೊಂಡಿದ್ದು, ನಾನೇ ಎಲ್ಲ ಕಂಟ್ರೋಲ್ ಮಾಡ್ತೀನಿ, ನಾನೇ DRM ಹಾಕ್ತೀನಿ, ನಾನೇ ಅದಕ್ಕೆ ರೈಟ್ಸ್ ಇದನ್ನು ಮಾಡ್ತೀನಿ, ನಾನು ಬೇರೆಯವ್ರಿಗೆ ಕೊಡೋದಿಲ್ಲ. ಈಗ ಆ್ಯಕ್ಚುಲಿ ನಾನು ಬೆಳಗ್ಗೆ ಅವ್ರಿಗೆ ಒಂದು ಪ್ರಶ್ನೆ ಕೇಳಬೇಕು ಅಂತಿದೆ ಕಣಜ ಇದ್ರ ಬಗ್ಗೆ. ಕಣಜಕ್ಕೆ ಇದಿಲ್ಲ ಈ ವಿಕಿಪೀಡಿಯಾ ಥರ ಯಾರೇ ಎಡಿಟ್ ಮಾಡಿ ಯಾರೇ ಇದನ್ನು ಮಾಡೋ ಥರ ಇಲ್ಲ. ಕನ್ನಡ ಕಣಜ ಬರೀ ಉಪಯೋಗಿಸ್ಬೋದು, ಯಾರಾದ್ರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದರೆ ಯಾರಾದ್ರು ಇದನ್ನು ಮಾಡಬೇಕು, ಅವ್ರಿಗೆ ಮೇಲ್ ಮಾಡಬೇಕು ಅಥವಾ ಏನೋ ಮಾಡಬೇಕು ಅಂತ ಅನ್ಸುತ್ತೆ. ತಪ್ಪಿದ್ರೆ ನಾನು ತಪ್ಪಿದ್ರೆ ಇದನ್ನು ಮಾಡಿ. ಸೊ ಮಾಡೋ ಅವಶ್ಯಕತೆ ಇರಲಿಲ್ಲ. ಹಾಂ, ಕಣಜ ಅವಶ್ಯಕತೆ ಇರಲಿಲ್ಲ, ಅದ್ರ ಬದಲು ವಿಕಿಪೀಡಿಯಾಗೇನೆ ಅವರು ಕಾಂಟ್ರಿಬ್ಯೂಟ್ ಮಾಡ್ಬೋದಾಗಿತ್ತು. ಸೊ ಅದೆಲ್ಲ ಬೇರೆ ಪ್ರಶ್ನೆ, ಬಟ್ ಅದು ಒನ್ ಆಫ್ ದ ಮೇನ್ ರೀಸನ್ಸ್ ಯಾಕೆ ಮುಕ್ತವಾಗಿರ್ಬೇಕು ಅಂದ್ರೆ ಕಂಟೆಂಟು ಅಥವಾ ತಂತ್ರಾಂಶ ಮುಕ್ತವಾಗಿದ್ದಷ್ಟು ನಾನು ಅದು ಎಲ್ಲ ಕಡೆ ಎಲ್ರಿಗೂ ತಲುಪುತ್ತೆ. ಅದೇ ಮುಕ್ತ ಪ್ರಕಟಣೆಗಳು. ಆಮೇಲೆ ಪುಸ್ತಕಗಳು, ಈಗ ಎಲ್ಲ ಪ್ಯಾಡು ಮತ್ತೆ ಈ ಕಿಂಡಲ್ ಇದೆಲ್ಲ ಜಾಸ್ತಿ ಆಗ್ತಾ ಇರ್ಬೇಕಾದ್ರೆ ಕನ್ನಡದ ಸಿಗ್ತಾ ಇಲ್ಲ. ನಂದೊಂದು ಹವ್ಯಾಸ ಏನಂದ್ರೆ ಇದರಲ್ಲಿ ಏನು ಆಂಡ್ರಾಯ್ಡ್ ಫೋನ್ನಲ್ಲಿ ಅಮೆಝಾನ್ ಕಿಂಡಲ್ ಅಂತ ಬರುತ್ತೆ, ಅದರಲ್ಲಿ $0 ಇದು ಸಿಗತ್ತೆ. ಹಳೇದು ಗುಟೆನ್ಬರ್ಗ್ ಇದನ್ನ ಪ್ರೆಸ್ಸಿಂದ ಮಾಡಿರೋದು ಹಳೆ ಇದೆಲ್ಲ ಸಿಗತ್ತೆ, ಕ್ಲಾಸಿಕ್ಸ್ ಎಲ್ಲ ಸಿಗತ್ತೆ. ಅದನ್ನ ಕುತ್ಕೊಂಡು ಹೋಗ್ತಾ ಇರ್ತೀನಿ ನಾನು ಬಸ್ನಲ್ಲಿ ಎರಡು ಗಂಟೆ ಪ್ರಯಾಣ ಮಾಡ್ಬೇಕಾದ್ರೆ ಅದನ್ನು ಕುತ್ಕೊಂಡು ಹೋಗ್ತಾ ಇರ್ತೀನಿ ನಾನು. ಬಟ್ ಆದರೆ ಕನ್ನಡದ ಯಾವುದು ಇಲ್ಲ ಅದಕ್ಕೆ ಆ ಥರದ್ದು. ಸೊ ಅದು ಯಾಕಿಲ್ಲ, ಅಗೇನ್ ನಮ್ಮದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ. ಸೊ ಅದನ್ನು ಟೆಕ್ನಾಲಜಿಯಲ್ಲಿ ನಾವು ಸಾಲ್ವ್ ಮಾಡಬೇಕು ಅದನ್ನೆಲ್ಲ. ಸೊ ಆಮೇಲೆ ಹವ್ಯಾಸ ಇದು ಅಲ್ಲಿ ಹೇಗೆ ಮಾಡಬೇಕು ಅನ್ನೋದು ಇನ್ನೊಂದು ಬಿಟ್ಟೆ. ಸೊ ಟೆಕ್ನಿಕಲ್ ಪ್ರಾಬ್ಲಮ್ ಅಷ್ಟೇ ಅಲ್ಲ, ರೈಟ್ ಟು ರೀಡ್ ಕ್ಯಾಂಪೇನ್ ಬರ್ತಾ ನಿಮಗೆ. ಹಾಂ ಕೇಳಿದೆ ನಾನು. ಸೊ ಓದಂಗಿಲ್ಲ IP ರೈಟ್ಸ್. ಅದೇ DRM ಬರಲ್ಲ, DRM ಇಲ್ಲ ಕಂಟೆಂಟ್ IP ರೈಟ್ಸ್. ಅವ್ರು ಯಾರು ಓದಕ್ಕೆ ಬಿಡ್ತಾರೆ ಅವ್ರ ಹತ್ರನೇ ನೀವು ಕೇಳಬೇಕು ಅಂತ ಪಬ್ಲಿಷರ್ಸ್. ಅಲ್ಲ ಅಂದ್ರೆ ವಾಟ್ ಐ ಮೀನ್ ವಾಸ್ ಈಗ ಕಾಪಿ ರೈಟ್ಸ್ ಇರಲ್ವಲ್ಲ ಪಬ್ಲಿಕ್ ಡೊಮೈನ್ ಅಲ್ಲಿ ಇರೋ ವರ್ಕ್ಸ್ ಎಲ್ಲ. ಫಾರ್ ಎಕ್ಸಾಂಪಲ್ ಇವನ್ DLI ನಲ್ಲಿ ಮಾಡಿದ ಸುನಿಲ್ DLI ಇದೆಲ್ಲ ಇದನ್ನ ಮಾಡಿದಲ್ಲ, ಆ ಥರದ ಪುಸ್ತಕಗಳು ಕಿಂಡಲ್ಗಿನ್ನೂ ಇಲ್ಲ. ಸೊ ಅದು ತಂತ್ರಜ್ಞಾನದ ಇನ್ನೂ ಪ್ರಾಬ್ಲಮ್ ಇರಲ್ಲ. ಸೊ ಹವ್ಯಾಸ ಕೂಡ ಇನ್ನೊಂದು ಇದು ದೃಷ್ಟಿಕೋನ ಇದರಲ್ಲಿ ಅಂದರೆ ಹೇಗೆ ಮಾಡ್ಬೋದು ಅನ್ನೋ ಇದರಲ್ಲಿ.
ಬೇರೆ ಇದರಲ್ಲಿ ಆರಾಮಾಗಿದ್ದು ಸ್ವಲ್ಪ ಸಮಯ ಇದ್ದು ಏನೋ ಹವ್ಯಾಸಕ್ಕೋಸ್ಕರ ನಾನು ಮಾಡ್ತೀನಿ ಅನ್ನೋದು ಕೂಡ ತುಂಬ ಇದಾಗುತ್ತೆ. ಆ್ಯಂಡ್ ಹವ್ಯಾಸ ಎಸ್ಪೆಷಲಿ ತುಂಬ ಇಂಪಾರ್ಟೆಂಟು. ಆಮೇಲೆ ಇದರಲ್ಲಿ ಹೇಗೆ ಅದು ನಿಮಗೆ ಅಲ್ಲೊಂದು ಪ್ರಾಫಿಟ್ ಮೋಟಿವ್ ಇದೆ ನಿಮಗೆ ಹೇಗೆ ಅಂದರೆ, ನೀವು ನಿಮ್ಮ ಪ್ರೊಫೆಷ್ನಲ್ ಇದೇನೇ ಇರ್ಬೋದು, ಒನ್ ಯು ಅಪ್ಲೈ ಟು ಸಮ್ವೇರ್ ಎಲ್ಸ್ ಅಂದರೆ ಕೆರಿಯರ್ ಇದರಲ್ಲಿ ಪ್ರೊಗ್ರೆಷನ್ನಲ್ಲಿ ನೀವು ಬೇರೆ ಕಡೆ ಇದನ್ನು ಮಾಡಿದಾಗ ನಿಮ್ಮ ಕಮ್ಯುನಿಟಿನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಕಮ್ಯುನಿಟಿ, ಯು ಹ್ಯಾವ್ ಕ್ರಿಯೇಟೆಡ್ ಸಮಥಿಂಗ್ ಓವರ್ ದರ್ ಅಂದರೆ ತುಂಬ ಅದು ಒಳ್ಳೆ ಇದು ಸಿಗುತ್ತೆ, ನಿಮಗೆ ಅಡ್ವಾಂಟೇಜ್ ಸಿಗುತ್ತೆ ನಿಮ್ಮ ಫೇವರ್ನಲ್ಲಿ. ಸೊ ಹಾಗಾಗಿ ಅದೊಂದು ತುಂಬ ಮುಖ್ಯವಾದ ಇದು ಬರುತ್ತೆ, ಐಡೆಂಟಿಟಿ ಬರುತ್ತೆ. ಸೊ ನಾನು ಹೇಳಬೇಕಾಗಿದ್ದು ಇಷ್ಟನೇ ನಾನು. ಸೊ ನಿಮ್ಗೇನಾದ್ರು ಪ್ರಶ್ನೆಗಳಿದ್ದು ಏನಾದ್ರು ಕನ್ವರ್ಸೇಷನ್ ಮಾಡಬೇಕು ಅಂದರೆ ಕಪಲ್ ಆಫ್ ಮಿನಿಟ್ಸ್ ಇದೆ. ವಿಕಿಪೀಡಿಯಾ ಮತ್ತು ಕಣಜಕ್ಕೆ ಸಂಬಂಧಪಟ್ಟಂಗೆ ಒಂದು ಎರಡು ವ್ಯತ್ಯಾಸಗಳಿದೆ. ವಿಕಿಪೀಡಿಯಾದ ಕಾನ್ಸೆಪ್ಟೇ ಬೇರೆ, ಕಣಜದ ಕಾನ್ಸೆಪ್ಟೇ ಬೇರೆ. ಕಣಜದಲ್ಲಿ ಏನಂದ್ರೆ ಎಡಿಟೆಡ್ ಕಂಟೆಂಟ್, ಸಾಹಿತ್ಯ ಕಾದಂಬರಿಗಳಾಗ್ಬೋದು ಅಥವಾ ಜ್ಞಾನ ಸಂಬಂಧಪಟ್ಟದ್ದು ಏನೇನು ಎಡಿಟ್ ಆಗಿದೆ ನಂಬಬಹುದಾದ ಎಲ್ಲ ಮಾಹಿತಿಗಳು ಇರುತ್ತೆ. ಸೊ ಅದನ್ನು ಎಡಿಟ್ ಮಾಡಕ್ಕೆ ಅಲ್ಲಿ ಕೊಡೋಕ್ಕಾಗಲ್ಲ ವಿಕಿಪೀಡಿಯಾದಲ್ಲಿ. ವಿಕಿಪೀಡಿಯಾದಲ್ಲಿ ಎಲ್ಲದನ್ನೂ ಕೊಡಬೇಕು ಅಂತ ಇದ್ರೆ ಗುಟೆನ್ಬರ್ಗ್ ಅನ್ನ ಇದನ್ನ ಅಲ್ಲೇ ಕೊಡ್ಬೋದಿತ್ತು ವಿಕಿಪೀಡಿಯಾದಲ್ಲಿ. ಯಾಕೆಂದ್ರೆ ಜಗತ್ತಿನ ಶ್ರೇಷ್ಠ ಕೃತಿಗಳೆಲ್ಲ ಗುಟೆನ್ಬರ್ಗ್ನಲ್ಲಿದೆ, ಇದರಲ್ಲಿಲ್ಲ, ಇಲ್ಲಿ ವಿಕಿಪೀಡಿಯಾದಲ್ಲಿ. ವಿಕಿಪೀಡಿಯಾದಲ್ಲಿ ಎಡಿಟ್ ಮಾಡುವಂಥ ಕಂಟೆಂಟ್ ಅಷ್ಟು ವ್ಯತ್ಯಾಸ ಇದೆ. ನಮಗೆ ಕಣಜ ಅಗತ್ಯ ಇದೆ. ನಾನು ನನ್ನ ಪಾಸ್ಟ್ನಲ್ಲಿ ಮಾತಾಡ್ತೇನೆ, ವಿಕಿ ಬುಕ್ಸ್ ಅಥವಾ ವಿಕಿ ಸೋರ್ಸ್ ಅಂತ ಏನಿದೆ ಅದು ಗುಟೆನ್ಬರ್ಗ್ನಲ್ಲಿ ಏನಿವತ್ತು ನೀವು ಡಾಕ್ಯುಮೆಂಟ್ ನೋಡ್ತಾ ಇದೀರಾ ಅಂಥದನ್ನು ಹೋಸ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಯಾಕಂದ್ರೆ ಇವತ್ತು ಯಾವುದೇ ಒಬ್ಬ ಲೇಖಕಂದು ಕಾಪಿರೈಟ್ ಎಲ್ಲ ಮುಗ್ದೋಗಿರೋ ಅಥವಾ ಎಕ್ಸ್ಪೈರ್ ಆಗಿರೋ ಒಂದು ಡಾಕ್ಯುಮೆಂಟ್ ಏನಿದೆ ಅದನ್ನ ವಿಕಿ ಬುಕ್ಸ್ಗೆ ಹಾಕ್ಬೋದು, ಸೋರ್ಸ್ಗೆ ಹಾಕ್ಬೋದು. ಅಲ್ಲಿ ಮತ್ತೆ ಬೇರೆಯವ್ರು ಬಂದು ಎಡಿಟ್ ಮಾಡಬೇಕಾ ಬೇಡವಾ ಅದನ್ನು ಮತ್ತೆ ನೀವೇ ನಿರ್ಧರಿಸ್ಬೋದು ಕೂಡ. ಸೊ ಅಂತ ಪ್ರಾಜೆಕ್ಟ್ಗಳು ಇದೆ, ಅದನ್ನು ನಾವು ಉಪಯೋಗಿಸ್ಬೋದು. ನಾನು ಅದ್ರ ಬಗ್ಗೆ ಮಾತಾಡ ಒನ್ಸ್ ಅಗೇನ್ ಅದು ಇನ್ನೊಂದು ವೆಸ್ಟರ್ನ್ ಅಥವಾ ಇನ್ಯಾರು ಕಂಟ್ರೋಲ್ ಮಾಡ್ತಕ್ಕಂಥ ಸೈಟ್ ಆಗುತ್ತೆ, ನಾವು ಕಂಟ್ರೋಲ್ ಮಾಡೋ ಸೈಟ್ ಅಲ್ಲ. ಹಾಗೆ ಮಾತಾಡೋದ್ರೆ ವಿಕಿಪೀಡಿಯಾನು ಅವರೇ ಕಂಟ್ರೋಲ್ ಮಾಡ್ತಾರೆ ಅಂತ ಅನ್ಸುತ್ತೆ. ಬಟ್ ಆದ್ರೆ ಅಲ್ಲಿ ಕಂಟೆಂಟ್ ಎಲ್ಲಾನು ನಿಮ್ಗೆ ಯಾವಾಗ ಬೇಕಾದ್ರೂ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅದು ಮುಖ್ಯವಾಗಿ ಸರಿ ಸರಿ ಸಿಗುತ್ತೆ ಅದು ಸರಿ. ಮೊನ್ನೆ ಇಡೀ ದಿನ ಒಂದಿನ ನಿಲ್ಲಿಸಿದ್ರು ಯಾವ್ದು ಇಂಗ್ಲಿಷ್ ಇದು ಗೊತ್ತಿರಬಹುದು. ಸೊ ಅದರಿಂದ ಆತರ ಹೇಳ್ತಾರ ಅವ್ರ ಕಂಟ್ರೋಲ್ ಅವ್ರು ಏನ್ ಬೇಕಾದ್ರೆ ಮಾಡೋದು. ತುಂಬಾ ಜನ ಸಮಾಧಾನ ಅದ್ರಿದ್ರು ಅದ್ರ ಬಗ್ಗೆ ನಾನು ಮಾತಾಡ್ತೇನೆ ಅದ್ರ ಬಗ್ಗೆ. ಸೊ ನಿಮ್ಗೆ ಗೊತ್ತಾಗುತ್ತೆ ವಿಕಿಪೀಡಿಯಾ ನಾವು ಬ್ಲಾಕ್ ಮಾಡಿದ್ರು ಕೂಡ ಬ್ಲಾಕ್ ಮಾಡಿದ್ದನ್ನ ಸ್ಟಾಪ್ ಮಾಡಿ ವಿಕಿಪೀಡಿಯಾ ಯೂಸ್ ಮಾಡ್ತಾರೆ ಅವತ್ತು. ಅದು ಕನ್ನಡದಲ್ಲಿ ಅವತ್ತು ನಾನು ಬ್ಲಾಕ್ ಔಟ್ ಆಗೋವರೆಗೂ ಕನ್ನಡದಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇರಲಿಲ್ಲ. ನಾನು ಬರೀಲಿಕ್ಕೆ ಶುರು ಮಾಡಿದೆ ಆಮೇಲೆ ಅದ್ರ ಅದು ಏನಕ್ಕೆ ವಿಕಿಪೀಡಿಯಾ ಫೌಂಡೇಶನ್ ಆ ಥರ ಬ್ಲಾಕ್ ಔಟ್ ಮಾಡ್ತು, ನಾವು ಏನಕ್ಕೆ ಇವತ್ತು ನಮ್ಗೆ ಆ ಬ್ಲಾಕ್ ಪೇಜ್ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಕನ್ನಡದಲ್ಲಿ ಇಲ್ಲ ಮಾಡಂಗಿಲ್ಲ ಅಂತ ರೂಲ್ಸ್ ಮಾಡ್ತಾ ಇದ್ರು. ಅದಕ್ಕೆ ವಿಕಿಪೀಡಿಯಾ ಅಬ್ಜೆಕ್ಟ್ ಮಾಡಿ ಬ್ಲಾಕ್ ಔಟ್ ಮಾಡಿದ್ರು. ಕೈಲಿ ಕಂಟ್ರೋಲ್ ಇರಲ್ಲ, ಅಲ್ಲಿ ಯಾರೋ ಕೂತ್ಕೊಂಡಿರೋ ಬ್ಯೂರೋಕ್ರಾಟ್ ಕೈನಲ್ಲಿ ನಿಜ ಕಂಟ್ರೋಲ್. ಆಮೇಲೆ ಡಿಎಲ್ಐ ಆಲ್ಮೋಸ್ಟ್ ಸಿಮಿಲರ್ ಟು ಕನ್ನಜ ಅಲ್ವಾ? ಡಿಎಲ್ಐ ಮಾಡಿದ್ದು ಆಲ್ಮೋಸ್ಟ್ ಸಿಮಿಲರ್ ಟು ಕನ್ನಜ. ಯಾಕಂತಂದ್ರೆ ಇವತ್ತು ಕಣಜದಲ್ಲಿ ಒಂದು ಒಳ್ಳೆ ಕೆಲಸ ಏನಾಗ್ತಿದೆ ಅಂತಂದ್ರೆ ಪ್ರತಿಯೊಂದು ಬುಕ್ ಪುಸ್ತಕನ ಯುನಿಕೋಡ್ ಗೆ ಟ್ರಾನ್ಸ್ ಏನೋ ಕನ್ವರ್ಟ್ ಮಾಡ್ಬಿಟ್ಟು ಆಗ್ತಾ ಇದಾರೆ, ಅಟ್ಲೀಸ್ಟ್ ಸರ್ಚಬಿಲಿಟಿ ಸಿಗ್ತಾ ಇದೆ. ಅದು ಒಂದು ಒಳ್ಳೆ ವಿಷಯ. ಬಟ್ ಅದೇ ತರದ್ದೇ ಬೇರೆ ಬೇರೆ ಎಫರ್ಟ್ಸ್ ಆಗಿದೆ ಈಗಾಗಲೇ. ಸೊ ಅದು ವಿಕಿಪೀಡಿಯಾ ಅಂತದ್ದು ಅಥವಾ ವಿಕಿ ಬುಕ್ಸ್ ಅನ್ನೋದು ನಿಮ್ಗೆ ಬೇರೆ ತರ ನಿಮ್ ಕಂಟ್ರೋಲ್ ಕೊಡುತ್ತೆ. ಮತ್ತೆ ಒಂದೇ ಕಡೆ ನೀವು ಇವತ್ತು ತಗೊಂಡ್ ಬಂದು ಒಂದೇ ಡೇಟಾ ಸೆಂಟರ್ ಅಲ್ಲಿ ಅಥವಾ ಭಾರತದಲ್ಲೇ ನಾವು ಎಲ್ಲಾ ಕಂಟೆಂಟ್ ಇಟ್ಕೊಡ್ತೀವಿ ಮಾಡೋದ್ರಿಂದ ಅದನ್ನು ಆಕ್ಚುಲ್ ಆಗಿ ಟೆಕ್ನಾಲಜಿ ಮಟ್ಟದಲ್ಲಿ ನಾನು ಒಪ್ಪೋದಿಲ್ಲ. ಅಂದ್ರೆ ನಮ್ಗೆ ಟೆಕ್ನಿಕಲ್ ಬ್ಯಾರಿಯರ್ಸ್ ಇರುತ್ತೆ. ಮತ್ತೆ ಇಂಡಿಯಾದಲ್ಲಿ ಹೋಸ್ಟ್ ಮಾಡ್ಬೇಕು ಅಂತಂದ್ರೆ ನಾವು ಸರಿಬೇಕಾದ್ರೆ ಕಾಸ್ಟ್ ನ ಲೆಕ್ಕ ಹಾಕೊಂಡ್ರೆ ನಿಜವಾಗ್ಲೂ ನಾನು ಇಂಡಿಯಾದಲ್ಲಿ ಹೋಸ್ಟ್ ಮಾಡ್ಲಿಕ್ಕೆ ನನ್ಗೆ ಇಷ್ಟ ಇಲ್ಲ. ಎಲ್ಲೋ ಬೇರೆ ದೇಶದಲ್ಲಿರೋ ಒಂದು ಸಣ್ಣ ವರ್ಚುವಲ್ ಮಷೀನ್ ಅಲ್ಲಿ ನಾನು ಇವತ್ತು ನನ್ನ ಕಂಟೆಂಟ್ ಇಟ್ಕೊಳ್ಲಿಕ್ ಆಗತ್ತೆ, ಸೇಫ್ ಆಗಿ ಇಟ್ಕೊಳ್ಲಿಕ್ ಆಗತ್ತೆ ಅಂತಂದ್ರೆ ಐ ಪ್ರಿಫರ್ ದಟ್. ಆತರ ಅದು ಅದ್ರ ಬಗ್ಗೆ ಮತ್ತೆ ನಾವು ನಂದೊಂದು ಸಣ್ಣ ಪ್ರಶ್ನೆ. ಈಗ ನೀವು ಉದ್ದಿಮೆದಾರರಾಗಿ ಉತ್ತರ ಕೊಡ್ಬೇಕಾದ್ರೆ, ನಾನೇನಾದ್ರೂ ಸಾಫ್ಟ್ವೇರ್ ಅಥವಾ ಫಾಂಟ್ ಏನಾದ್ರು ಮಾಡಿದ್ರೆ ಅವರು ಓಪನ್ ಫಾಂಟ್ ಲೈಸೆನ್ಸ್ ಹೇಳಿದ್ರು. ಈಗ ಕೆಲವು ನೋಡ್ತಾ ಇದ್ರೆ ಈಗ ಕೆಲವು ಜಿ ಪಿ ಎಲ್ ಅಲ್ಲಿ ಇರುತ್ತೆ, ಬಿ ಎಸ್ ಡಿ ಇರುತ್ತೆ, ಎಂ ಐ ಟಿ ಇರುತ್ತೆ, ಆಮೇಲೆ ಜಿ ಪಿ ಎಲ್ ಬಿ 2 ಅಂತ ಹೇಳ್ತಾರೆ. ಈಗ ನಾನೇನಾದ್ರೂ ಮಾಡಿದ್ರೆ ಲೈಕ್ ಯಾವ್ದು ಲೈಸೆನ್ಸ್ ಅಲ್ಲಿ ಕೊಟ್ಟರೆ ಉತ್ತಮ ಅನ್ನೋದ್ರ ಬಗ್ಗೆ ಒಂದು ಸಣ್ಣ. ನೀವು ಏನ್ ಮಾಡ್ಬೋದು ಅಂದ್ರೆ ನೀವು ಡ್ಯುಯಲ್ ಲೈಸೆನ್ಸಿಂಗ್ ಮಾಡ್ಬೋದು, ಅಂದ್ರೆ ಮೈಸ್ಕ್ಯೂಎಲ್ ಆಮೇಲೆ ಹಾಗೆ ಕೆಲವು ಇದು ಸಾಫ್ಟ್ವೇರ್ ಇದೆ. ಡ್ಯುಯಲ್ ಲೈಸೆನ್ಸಿಂಗ್ ಅಂದ್ರೆ ಈಗ ನಾನು ಇನ್ನೊಬ್ಬ ಉದ್ದಿಮೆದಾರ,
ನಾನು ಯಾವುದೋ ಒಂದು ನನ್ನ ಇದಕ್ಕೆ ಉಪಯೋಗಿಸ್ಕೋತೀನಿ, ಅಂದ್ರೆ ಇಟ್ಸ್ ಎ ಕ್ಲೋಸ್ಡ್ ಸಾಫ್ಟ್ವೇರ್ ಇಂದ ಮಾಡ್ಕೊಳ್ತೀನಿ ನಾನು. ಸೊ ಹಾಗಾಗಿ ಅಂಡ್ ಐ ವಾಂಟ್ ಟು ಯೂಸ್ ಯುವರ್ ನಿಮ್ಮ ನೀವೇನು ಮಾಡಿರ್ತೀರ ಅದನ್ನ ನಾನು ಉಪಯೋಗಿಸ್ಕೋಬೇಕು. ಸೊ ನೀವು ಅವಾಗ ನನಗೆ ಲೈಸೆನ್ಸ್ ಮಾಡ್ಬೋದು, ಅದನ್ನೇ ನಾನು ಓಪನ್ ಇದಕ್ಕೆ ಏನೋ ಉಪಯೋಗಿಸ್ತಾ ಇದ್ದೀನಿ. ಸೊ ಅವಾಗ ನೀವು ಅದನ್ನ ಹಾಗೆ ಬಿಡ್ಬೋದು. ಸೊ ಅದು ಎರಡು ಇದನ್ನು ಮಾಡ್ಬೋದು, ಅದು ಡ್ಯುವಲ್ ಲೈಸೆನ್ಸ್ ಏನು ಕರೀತಾರೆ, ಅದು ಒಂದು ಮಾಡಲ್. ಎರಡನೇ ಮಾಡಲ್ಲು ಈಗ ನೀವು ಅವ್ರಿಗೆ ಯಾರು ಮಾಡ್ತಿರ್ತಾರಲ್ಲ ಅಂದರೆ ಅವ್ರಿಗೂ ಬೇಕಿದ್ರೆ ನೀವು ಯು ಕ್ಯಾನ್ ಸೆಲ್ ಸಮ್ ಸೆಲ್ ಲೈಸೆನ್ಸ್, ಅಂದರೆ ಓಪನ್ ಸೋರ್ಸ್ ಲೈಸೆನ್ಸ್ ಯು ಕ್ಯಾನ್ ಚಾರ್ಜ್ ಅವ್ರಿಗೆ ದುಡ್ಡು ಚಾರ್ಜ್ ಮಾಡ್ಬೋದು. ಆಮೇಲೆ ಹಾಗೇನೆ ಇನ್ನು ಬೇರೆ ಬೇರೆ ಮಾಡೆಲ್ಗಳು ಇದೆ, ಡೊನೇಷನ್ ಸಿಸ್ಟಮ್ ಅಲ್ಲ ಡೊನೇಷನ್ಸು ಒಂದು. ಆಮೇಲೆ ಫಾಂಟ್ಸ್ ಏನೇನೆ ಈಗ ಉಬುಂಟು ಉಬುಂಟು ಫಾಂಟ್ ಅಂತ ನೋಡಿದ್ದೀರಾ, ಅಥವಾ ಈಗ ಆಂಡ್ರಾಯ್ಡ್ ಒಂದು ರೋಬೋ ಫಾಂಟ್ ಅಂತ ಯಾವುದೋ ಒಂದಿದೆ ಅದು ನೋಡಿದ್ರ. ಸೊ ಹಾಗಾಗಿ ಅವರೆಲ್ಲರೂ ಉಬುಂಟುನವರು ಬೇರೆ ಫಾಂಟ್ಸ್ ಮಾಡ್ತಾ ಇದಾರಲ್ಲ ಅವ್ರಿಗೆ ಜಾಸ್ತಿನೇ ದುಡ್ಡು ಕೊಟ್ಟು ಕೊಂಡ್ಕೊಂಡು ಅವರು ಅದನ್ನ ಇದನ್ನ ಮಾಡ್ತಾ ಇದಾರೆ. ಸೊ ಹಾಗೆ ಬೇರೆ ಬೇರೆ ತರ ಮಾಡೆಲ್ಗಳಿದೆ, ಮಾಡ್ಬೋದು ಯಾವ ತರ ಬೇಕಾದ್ರೂ ಮಾಡ್ಬೋದು. ನಾವು ಲೈಸೆನ್ಸಿಂಗ್ ಬಗ್ಗೆ ತುಂಬಾ ಮಾತಾಡ್ಬೋದು ಅನ್ಕೊಳ್ತೀನಿ. ನೀವು ಉದ್ಯಮದಾರರಾಗಿ ಪ್ರಾಫಿಟ್ ಮೋಟಿವ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಚೆನ್ನಾಗಾಗತ್ತೆ ಅಂತ ಅದು ಒಬ್ಬೋದು. ಈಗ ಪ್ರಾಫಿಟ್ ಚೆನ್ನಾಗಿದೆ ಅಂತ ತೋರಿಸಿದ್ರೆ ಅಥವಾ ಇನ್ಸೆಂಟಿವ್ ಇದೆ ಅಂತ ತೋರಿಸಿದ್ರೆ ಉದ್ಯಮದಾರರು ಬರ್ತಾರೆ ಕೆಲಸ ಮಾಡ್ತಾರೆ. ಸಮುದಾಯವಾಗಿ ನಾವು ಆ ಪ್ರಾಫಿಟ್ನ ತೋರಿಸೋದಕ್ಕೆ ಕರ್ನಾಟಕ ಮಾರ್ಕೆಟ್ ಇದೆ ಅಂತ ತೋರಿಸೋದು. ಹೌದು, ಈಗ ಈ ವೆಸ್ಟರ್ನ್ ವರ್ಲ್ಡ್ ಅಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಾಗ್ಲಿ ನಮ್ಮ ಇದರಲ್ಲಾಗ್ಲಿ ಈ ತರ ಒಂದು ಮಾಡೆಲ್ ಇಲ್ಲ, ಬಟ್ ಆದ್ರೆ ವೆಸ್ಟರ್ನ್ ವರ್ಲ್ಡ್ ಅಲ್ಲಿ ಅದು ತುಂಬಾ ಇದೆ. ಫಾರ್ ಎಕ್ಸಾಂಪಲ್ ಈಗ ರೆಡ್ ಹ್ಯಾಟ್ ತಗೊಳ್ಳಿ ಅಥವಾ ಉಬುಂಟುನೇ ತಗೊಳ್ಳಿ ಅಥವಾ ಇದು ಬೇರೆ ಕಡೆ ಹೋಗ್ಬೇಕಂದ್ರೆ ಈಗ ಸನ್ ಮೈಕ್ರೋ ಸಿಸ್ಟಮ್ಸ್ ಅವರು ಟ್ರೈ ಮಾಡಿದ್ರು, ಬಟ್ ಅವರು ಆಮೇಲೆ ಶುರು ಮಾಡಿದ್ರು, ಶುರುನಲ್ಲಿ ಮಾಡಲಿಲ್ಲ. ಅವರು ಶುರುವಿಂದ ಮಾಡಿದವರು ಸುಮಾರು ಜನ ಇದಾರೆ ಅರ್ಥದವರು, ಅಂದ್ರೆ ಶುರುವಿಂದ ಓಪನ್ ಸೋರ್ಸ್ ಮಾಡಿ ಕೂಡ ಅಥವಾ ಇದನ್ ಮಾಡಿ ಕೂಡ ಮಾಡಿದ್ದಾರೆ ಅವರು. ಆಮೇಲೆ ಈಗ ನಾವು ಇದು ಓಪನ್ ಟೈಪ್ ಅಂತಾನೆ ತಗೊಳ್ಳೋಣ, ಈ ಓಪನ್ ಟೈಪ್ ಸ್ಪೆಸಿಫಿಕೇಶನ್ ಅದು ಒಂದು ಸ್ಟ್ಯಾಂಡರ್ಡ್. ಆ ಸ್ಟ್ಯಾಂಡರ್ಡ್ನ ಡಿಫೈನ್ ಮಾಡೋದು ಕೂಡ ಆಬ್ವಿಯಸ್ಲಿ ರಿಸೋರ್ಸಸ್ಸು ಟೈಮ್ ಎನರ್ಜಿ ಎಲ್ಲಾನು ತಗೊಳತ್ತೆ. ಓಪನ್ ಟೈಪ್ನ ಶುರು ಮಾಡಿದ್ದು ಯಾರು, ಮೈಕ್ರೋಸಾಫ್ಟ್ ಅಥವಾ ಅಡೋಬ್. ಸೊ ಈ ಥರ ಅವ್ರ ಇದನ್ನಿತ್ತು, ಅವ್ರಿಗೆ ಪ್ರಾಫಿಟ್ ಮೋಟಿವ್ ಇತ್ತು. ಎಸ್ಪೆಷಲಿ ಈಗ ಈ ಲಿನಕ್ಸ್ನಲ್ಲೂ ಉಪಯೋಗಿಸ್ಬೋದು ಇದನ್ನ ಓಪನ್ ಟೈಪ್ನ, ಆಮೇಲೆ ವಿಂಡೋಸ್ನಲ್ಲೂ ಉಪಯೋಗಿಸ್ಬೋದು ಅಂದ್ರೆ ಈ ಮೈಕ್ರೋಸಾಫ್ಟ್ ಹ್ಯಾಸ್ ದಟ್ ಮಚ್ ಮೋರ್ ಏನು ಮಾರ್ಕೆಟ್ ಅಷ್ಟು ಇನ್ಕ್ರೀಸ್ ಆಯ್ತು. ಹಾಗೆ ಪಿ ಡಿ ಎಫ್ ಕೂಡ ಯಾರು ಮಾಡಿದ್ರು ಇನಿಷಿಯಲಿ, ಅಡೋಬ್ನವ್ರು ಮಾಡಿದ್ರು. ಸೊ ಅಡೋಬ್ನವ್ರು ಪಿ ಡಿ ಎಫ್ ಅನ್ನ ಸ್ಪೆಸಿಫಿಕೇಶನ್ ಮಾಡಿಬಿಟ್ಟು ಅದನ್ನ ಬಿಟ್ಟರು. ಸೊ ಈ ತರ ಪ್ರಾಫಿಟ್ ಮೋಟಿವ್ಸ್ನ ಅವ್ರಿಗೆ ಇದ್ರೆ ಆಬ್ವಿಯಸ್ಲಿ ಎನಿ ಎಂಟರ್ಪ್ರೈಸ್. ಈಗ ಸಮುದಾಯಕ್ಕೆ ನಾವು ಕನ್ನಡ ಸಮುದಾಯ ಆಗಿ ನೀವು ಕನ್ನಡದಲ್ಲಿ ಟೆಕ್ನಾಲಜಿ ತಂದು ಕೊಟ್ಟರೆ ನೀವು ಲಾಭ ಇದೆ ಅಂತ ತೋರಿಸ್ಕೊಳ್ಬೇಕು, ಅದರಲ್ಲಿ ನಮ್ಮ ಪಾತ್ರ ಹೇಗೆ? ಈಗ ಬೆಳಗ್ಗೆ ಇವ್ರು ಹೇಳಿದ್ರು, ವಸುಧಂದ್ರ ಹೇಳಿದ್ರು ಇಪಬ್ ಅದಕ್ಕೆ ಒಂದು ಇದಿಲ್ಲ ಅಂತ ಹೇಳಿದ್ರು, ಅಂದ್ರೆ ಕನ್ನಡಕ್ಕೆ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರು. ಸರಿ, ನಾನೇ ಒಂದು ಉದ್ಯಮೆ ಸ್ಟಾರ್ಟ್ ಮಾಡಿ ನಾನೇ ಅಂದ್ರೆ ಒಂದು ಸಣ್ಣದಾಗಿ ಏನೋ ಟೂಲ್ ಬರೀತೀನಿ ಅಂತ ಇಟ್ಕೊಳ್ಳಿ, ಇಪಬ್ ಎಲ್ಲ ಕ್ರಿಯೇಟ್ ಮಾಡಿದ್ರು, ಮಾಡಿ ಅವ್ರಿಗೆ ಚಾರ್ಜ್ ಮಾಡ್ತೀನಿ ನಾನು ಲೈಸೆನ್ಸ್ ಫೀಸ್ ಅಂತ ಚಾರ್ಜ್ ಮಾಡ್ತೀನಿ. ಸೊ ಅವ್ರು ಅದರಲ್ಲಿ ಹೀ ಈಸ್ ನಾಟ್ ಡಿಪೆಂಡೆಂಟ್ ಆನ್ ಏನು ಆ ಸಾಫ್ಟ್ವೇರ್. ಸೊ ಅವರು ಹಿಮೇ ಸ್ಪಾನ್ಸರ್ ದ ಎಂಟೈರ್ ಡೆವಲಪ್ಮೆಂಟ್ ಆಫ್ ದಟ್ ಸಾಫ್ಟ್ವೇರ್, ಆದ್ರೆ ನಾನು ಅವ್ರಿಗೆ ಯಾವ ಅವ್ರಿಗೆ ಬೇಕಾಗಿರೋ ತರ ಕಸ್ಟಮೈಸ್ ಮಾಡ್ಕೊಳ್ಳೋದಕ್ಕೆ ನಾನು ಚಾರ್ಜ್ ಮಾಡ್ತೀನಿ, ಮಿಕ್ಕಿದನ್ನ ಓಪನ್ ಸೋರ್ಸ್ ಮಾಡ್ತೀನಿ ಪ್ರತಿಯೊಂದು. ಸೊ ದಟ್ ಇಸ್ ಒನ್ ವೇ ಆಫ್ ಡೂಯಿಂಗ್ ಇಟ್. ಇನ್ನೊಂದು ವೇ ಏನಂದ್ರೆ ಹೇಳಿದ್ನಲ್ಲ ಇವ್ರಿಗೆ ಡ್ಯುವಲ್ ಲೈಸೆನ್ಸ್ ಮಾಡ್ಬೋದು. ಸೊ ಅವ್ರಿಗೆ ಬೇರೆ ಲೈಸೆನ್ಸ್ ಮಾಡಿ ಆದ್ಮೇಲೆ ಓಪನ್ ಸೋರ್ಸ್ಗೆ ಬೇರೆ ಇದನ್ನ ಮಾಡ್ಬೋದು. ಅಥವಾ ನನಗೆ ಈಗ ನನ್ನ ಇದರಲ್ಲೇ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ನಾನು ಈಗ ಕೆಲಸ ಮಾಡ್ತಿರೋ ಕಂಪ್ನಿ ಮೇಲೆ ಸುಮಾರು ಬೇರೆ ಬೇರೆ ಕಂಪ್ನಿನವ್ರು ಡಿಪೆಂಡ್ ಆಗದೆ ಇರೋ ಕೆಲಸಗಳು ಬೇಕಾದಷ್ಟಿಲ್ಲ. ಈ ಲೋಕಲೈಸೇಷನ್ ಒಂದು ಇರಬಹುದು, ಅಂದ್ರೆ ಅವ್ರು ಏನೇನೋ ತರ್ತಾ ಇದಾರೆ ಸಾಫ್ಟ್ವೇರ್ಗಳೆಲ್ಲ ತರ್ತಾ ಇದಾರೆ. ಸೊ ಅವ್ರಿಗೆ ಲೋಕಲೈಸೇಷನ್ ಒಂದು ಅಂದ್ರೆ ಕನ್ನಡಕ್ಕೆ ಏನೋ ಒಂದು ಮಾಡಬೇಕು ಅಂತ ಅವ್ರು ಇರತ್ತೆ. ಸೊ ಅದು ಆ ಟೆಕ್ನಾಲಜಿ ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲದೇ ಇರ್ಬೋದು, ಅವ್ರಿಗೆ ಆಕ್ಚುಯಲ್ ಆ ಕಂಟೆಂಟ್ ಮತ್ತೆ ಆ ಇದು ಮೆಥಡ್ ಆಫ್ ಡೆಲಿವರಿ ಅದು ಬೇರೆ ಅವ್ರಿಗೆ ಮುಖ್ಯ ಆಗಿರುತ್ತೆ ಅವ್ರಿಗೆ. ಸೊ ನಾನು ಅದು ಮುಖ್ಯ ಅಲ್ಲದೆ ಇದನ್ನು ನಾನು ಓಪನ್ ಸೋರ್ಸ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳು ಈಗ ಹಾಗೆ ಮಾಡ್ತಾ ಇರೋದು, ಅವ್ರಿಗೆ ಮುಖ್ಯ ಅಲ್ಲ ಅದನ್ನು ಓಪನ್ ಸೋರ್ಸ್ ಮಾಡ್ತಾರೆ. ಈಗ ಟ್ವಿಟರ್ನವರು ಅವ್ರು ಬೇರೆ ಬೇರೆ ಭಾಗಗಳನ್ನು ಓಪನ್ ಸೋರ್ಸ್ ಮಾಡಿದ್ದಾರೆ, ಗೂಗಲ್ನವರು ಬೇಕಾದಷ್ಟು ಬೇರೆ ಬೇರೆ ಭಾಗಗಳನ್ನು ಓಪನ್ ಸೋರ್ಸ್ ಮಾಡಿದ್ದಾರೆ, ವಿಚ್ ಇಸ್ ನಾಟ್ ಇದು ಅವ್ರಿಗೆ ಅದು ಇದಲ್ಲ ಕೋರ್ ಪಾರ್ಟ್ ಅಲ್ಲ. ಗೂಗಲ್ ಯಾವತ್ತೂ ಅವ್ರು ಸರ್ಚ್ ಇಂಜಿನ್ನ ಓಪನ್ ಸೋರ್ಸ್ ಮಾಡಲ್ಲ. ಸೊ ಆಮೇಲೆ ಟ್ವಿಟರ್ ಕೂಡ ಅಷ್ಟೇ, ಅವ್ರದ್ದು ಇದನ್ನು ಓಪನ್ ಮಾಡಲ್ಲ. ಬಟ್ ಆದರೆ ಟ್ವಿಟರ್ನವರು ಅವ್ರು ಫೇಸ್ಬುಕ್ನವರು ಇದನ್ನು ಹಡೂಪ್ ಅಂತ ಇದನ್ನು ಮಾಡಿದ್ದಾರೆ, ಅದ್ರ ಮೇಲೆ ಅವ್ರು ಸುಮಾರು ಕೆಲಸ ಮಾಡಿದ್ದಾರೆ.
ಅದಕ್ಕೆ ದೊಡ್ಡ ಒಂದು ಟೀಮ್ ಮಾಡಿ ಅದನ್ನ ಓಪನ್ ಸೋರ್ಸ್ ಮಾಡಿದ್ದಾರೆ. ಸೊ ಹಾಗಾಗಿ ಪ್ರಾಫಿಟ್ ಮೋಟಿವ್ಸ್ ಇರತ್ತೆ, ಆ ಪ್ರಾಫಿಟ್ ಮೋಟಿವ್ಸ್ ಜೊತೆನೇ ಕಮ್ಯುನಿಟಿ ಇದನ್ನು ಇರುತ್ತೆ. ಆಮೇಲೆ ಅಲ್ಲಿ ಅವ್ರದ್ದು ಒಂದು ಸೆಲ್ಫಿಶ್ ಮೋಟಿವ್ ಕೂಡ ಇದೆ, ಪ್ರಾಫಿಟ್ ಮೋಟಿವ್ ಜೊತೆಗೆ ಸೆಲ್ಫಿಶ್ ಮೋಟಿವ್ ಕೂಡ ಇದೆ. ಏನಂದ್ರೆ ಈಗ ಸಾಫ್ಟ್ವೇರ್ ಇದ್ರಲ್ಲಿದ್ರೆ ಮುಕ್ತವಾಗಿದ್ರೆ ಅಲ್ಲಿ ಜಾಸ್ತಿ ಜನ ಅದನ್ನ ನೋಡ್ತಾರೆ. ಅದು ಮೊದಲಿಂದಾನು ಓಪನ್ ಸೋರ್ಸ್ ಇದಕ್ಕೆ ಅದು ಒಂದು ತುಂಬಾ ಮುಖ್ಯವಾದದ್ದು. ಅಂದ್ರೆ 1000 ಯು ಗೆಟ್ ಮೋರ್ ದನ್ 1000 ಐಬಾಲ್ಸ್ ಟು ಹ್ಯಾವ್ ಎ ಲುಕ್ ಅಟ್ ಯುವರ್ ಸಾಫ್ಟ್ವೇರ್ ಅಂಡ್ ಡೀಬಗ್ ದಟ್ ಸಾಫ್ಟ್ವೇರ್. ಯಾರೋ ಒಬ್ಬ ಟೆಸ್ಟಿಂಗ್ ಇದ್ರಲ್ಲಿ ಕೂತ್ಕೊಂಡು ಅವ್ನು ನೋಡೋದಕ್ಕಿಂತ ಸಾವಿರಾರು ಜನ ವಿಶ್ವದಾದ್ಯಂತ ನೋಡೋದು, ಅಲ್ಲಿ ದೇರ್ ಆರ್ ಮೋರ್ ಚಾನ್ಸಸ್ ಆಫ್ ಫೈಂಡಿಂಗ್ ಡಿಫೆಕ್ಟ್ಸ್ ದ್ಯಾನ್ ಓನ್ಲಿ ಒನ್ ಸಿಂಗಲ್ ಪರ್ಸನ್ ಡೂಯಿಂಗ್. ಸೊ ಹಾಗಾಗಿ ಅಲ್ಲಿ ಸೆಲ್ಫಿಶ್ ಮೋಟಿವ್ ಕೂಡ ಇದೆ ಈ ಕಂಪ್ನಿಗಳಿಗೆ ಎಲ್ಲರಿಗೂ. ಸೊ ಓಪನ್ ಬಿಟ್ರೆ ಆಮೇಲೆ ನನ್ಗೆ ಏನೋ ಒಂದು ಬೇಕು, ಸಣ್ಣದಾಗಿರ್ಬೇಕು ಒಂದು ಸಾಫ್ಟ್ವೇರ್ ಏನೋ ಆ ಇದಕ್ಕೆ ಇಲ್ಲ, ಅದರಲ್ಲಿ ಆ ಫೀಚರ್ ಇಲ್ಲ, ನಾನು ಅದಕ್ಕೆ ಡೆವಲಪ್ ಮಾಡ್ತೀನಿ ಫೀಚರ್ನ. ಬಟ್ ಅದು ಸಿನ್ಸ್ ಅದು ಓಪನ್ ಸೋರ್ಸ್ ಇರೋದ್ರಿಂದ ಐ ಮೈಟ್ ವಾಂಟ್ ಟು ಕಾಂಟ್ರಿಬ್ಯೂಟ್ ಬ್ಯಾಕ್, ಅದು ಇಟ್ ವಿಲ್ ಗೋ ಬ್ಯಾಕ್ ಟು ಸ್ಟ್ರೀಮ್ ಅಪ್ ಸ್ಟ್ರೀಮ್ಗೆ ಹೋಗುತ್ತೆ. ಅಂದರೆ ಅವರೇ ಅದನ್ನು ತೊಗೊಂಡು ಇನ್ ಮಿಟ್ನ ಅದ್ರ ಎಲ್ರಿಗೂ ಕೊಡ್ತಾರೆ. ಸೊ ಅಲ್ಲಿ ಸೆಲ್ಫಿಶ್ ಮೋಟಿವ್, ಕಮ್ಯುನಿಟಿ ಇದು ಪಾರ್ಟಿಸಿಪೇಷನ್ ಮತ್ತು ಇದು ಸುಮಾರು ಇದು ಬರುತ್ತೆ ಆಗಿದೆ. ಸೊ ಹಾಗಾಗಿ ಪ್ರಾಫಿಟ್ ಮೋಟಿವ್ ಜೊತೆ ಇದು ಅಲ್ಲ ಅನ್ನೋದು ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಇದೆ ಓಪನ್ ಸೋರ್ಸ್ ಮಾಡೋದಕ್ಕೆ, ಎಲ್ಲ ಕಂಪ್ನಿಗಳು ಯಾಕೆ ಸಪೋರ್ಟ್ ಮಾಡ್ತಾ ಇದೆ ಪಿಕಪ್ ಅಂತಂದರೆ, ಓಪನ್ ಸೋರ್ಸ್ ಇಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ. ಈಗ ಒಂದು ಸಾಫ್ಟ್ವೇರ್ ಇದೆ $1 ಮಾರ್ತೀರ, ಬಟ್ ಅದಕ್ಕೆ ವಿಂಡೋಸ್ ಬೇಕು ಅಂದರೆ ಅದರ ಎಫೆಕ್ಟಿವ್ ಕಾಸ್ಟ್ ವಿಲ್ ಬಿ $250. ಬಟ್ ಅದೇ ಸಾಫ್ಟ್ವೇರ್ನ ನೀವು ಚೆನ್ನಾಗಿ ಫ್ರೀ ಸಾಫ್ಟ್ವೇರ್ನ ಲಿನಕ್ಸ್ನ ನೋಡಿದ್ರೆ ಎಫೆಕ್ಟಿವ್ ಕಾಸ್ಟ್ ಅದು ಸೆಲ್ಲಿಂಗ್ ಕಾಸ್ಟ್ ಫಾರ್ ದಿ ಯೂಸರ್ ಹು ಬೈಸ್ ಇಸ್ ಆಲ್ಸೋ $50 ಓನ್ಲಿ. ಸೊ ಯು ಕೆನ್ ರಿಯಲಿ ಸೆಲ್ ಇಟ್ ಫಾರ್ $50. ಸೊ ಇಫ್ ದಿಸ್ ಇಫ್ ದಿಸ್ ಕಂಪನಿ ಇಸ್ ಡೂಯಿಂಗ್ ದಿಸ್ ಸಾಫ್ಟ್ವೇರ್ ಪುಟ್ ಸಮ್ ಮನಿ ಟು ಮೇಕ್ ಶೂರ್ ದಟ್ ದಟ್ ಪಾರ್ಟ್ ಆಫ್ ದ ಲಿನಕ್ಸ್ ಇಸ್ ರನ್ನಿಂಗ್ ಓಕೆ ರೈಟ್, ಇಟ್ ಬಿಕಮ್ಸ್ ದಟ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ದ ಹೋಲ್. ಈಗ ರೋಡ್ಸ್ ತರ, ರೋಡ್ಸ್ ಇದ್ರೆ ಕಾರ್ ಹೋಗುತ್ತೆ ರೈಟ್. ಸೊ ಓಪನ್ ಸೋರ್ಸ್ ಬಿಕಮ್ ದ ಇನ್ಫ್ರಾಸ್ಟ್ರಕ್ಚರ್. ಅದಕ್ಕೆ ಈಗ ಮೈಕ್ರೋಸಾಫ್ಟ್ನವರು ಅವ್ರದ್ದು .NET ಎಲ್ಲ ಮಾಡಿದ್ರು, ಅದೆಲ್ಲ ಜಾಸ್ತಿ ಪಿಕಪ್ ಆಗಲಿಲ್ಲ. ಕ್ಲೌಡ್ ಕ್ಲೌಡ್ ಅಂತ ಜಾಸ್ತಿ ಸ್ಟಾರ್ಟ್ ಆಗೋಯ್ತು. ಕ್ಲೌಡ್ನಲ್ಲಿ ನೀವು ಲಿನಕ್ಸ್ ಬಿಟ್ಟರೆ ಬೇರೆ ಆಲ್ಮೋಸ್ಟ್ ನೋಡೋದೇ ಇಲ್ಲ. ಅಂದರೆ ವಿಂಡೋಸು ಇದೆ, ಕ್ಲೌಡ್ ಅಜೂರ್ ಅದೆಲ್ಲ ಇದೆ, ಬಟ್ ಅದು ತುಂಬ ಕಡಿಮೆ ಇದೆ. ಬಟ್ ಲಿನಕ್ಸ್ ಯಾಕೆ ಪಿಕಪ್ ಆಯಿತು ಅಂದರೆ ಎಸ್ಪೆಷಲಿ ಫಾರ್ ದಿಸ್ ರೀಸನ್, ಅಂದರೆ ಕಾಸ್ಟ್ಗಳು ತುಂಬ ಕಡಿಮೆ ಇತ್ತು. ಕಾಸ್ಟ್ಗಳು ಇರುತ್ತೆ ಬಟ್ ಅದು ಬೇರೆ ಬೇರೆ ಇದರಲ್ಲಿರುತ್ತೆ. ಸೊ ಕಾಸ್ಟ್ಗಳಲ್ಲಿ ಕಡಿಮೆ ಇತ್ತು. ಸೊ ಈಗ ಮೈಕ್ರೋಸಾಫ್ಟ್ ಅದನ್ನು ನೋಡಿ ಏನು ಮಾಡಿದ್ರು, ಹೊಸದೊಂದು ಓಪನ್ ಸೋರ್ಸ್ ಇದು ಸ್ಟಾರ್ಟ್ ಆಗಿದೆ, Node.js ಅಂತ. Node.js ಮೈಕ್ರೋಸಾಫ್ಟ್ ಅವರೇ ಹೇಳೋದು, ನಾವೇ ದುಡ್ಡು ಹಾಕ್ತೀವಿ, ನಾವೇ ಇದನ್ನ ಮಾಡ್ತೀವಿ, ನೀವು ಇದನ್ನ Node.js ಮೈಕ್ರೋಸಾಫ್ಟ್ಗೆ ಮಾಡಿ. Node.js ಈಗ ಮೈಕ್ರೋಸಾಫ್ಟ್ನಲ್ಲೂ ಇದೆ. ಸೊ Node.js ಯೂಸ್ ಮಾಡಿದವರು ಎಲ್ಲರೂ ಅಂದರೆ ಜಾವಾಸ್ಕ್ರಿಪ್ಟ್ನಲ್ಲಿ ಪ್ರೋಗ್ರಾಮ್ ಬರೀಬೋದು, ಜಾವಾಸ್ಕ್ರಿಪ್ಟ್ನಲ್ಲಿ ಇದನ್ನೆಲ್ಲ ಮಾಡ್ಬೋದು. ಅದು ಲಿನಕ್ಸ್ನಲ್ಲೂ ಓಡುತ್ತೆ, ವಿಂಡೋಸ್ನಲ್ಲೂ ಓಡುತ್ತೆ, ಪ್ರತಿಯೊಂದರಲ್ಲೂ ಓಡುತ್ತೆ, ಮ್ಯಾಕ್ನಲ್ಲೂ ಓಡುತ್ತೆ, ಎಲ್ಲದರಲ್ಲೂ ಓಡುತ್ತೆ. ಸೊ ಈಗ ಮೈಕ್ರೋಸಾಫ್ಟ್ ಹ್ಯಾಸ್ ಒನ್ ಮೋರ್ ಇದು ಕ್ಲೌಡ್, ಅವ್ರಿಗೂ ಅವರು ಈಗ ಕ್ಲೌಡ್ಗೆ ಬಂದರು ಅಂತ ಅವ್ರಿಗೂ ಒಂದು ಸಮಾಧಾನ. ಸೊ ಹಾಗೆ ದೇರ್ ಆರ್ ಲಾಟ್ ಆಫ್ ಅದರ್ ಮೋಟಿವೇಶನ್ಸ್ ರೀಸನ್ಸ್ ಎಲ್ಲ. ಸೊ ಹಾಗಾಗಿ ನಾವು ಸಮುದಾಯ ಮಾಡಿಕೊಂಡು ನಾವು ಇದನ್ನು ಮಾಡಬೇಕು ಈ ಕೆಲಸ. ಈಗ ಒಂದು ಸ್ವಲ್ಪ ಸ್ವಲ್ಪ ಹೇಳ್ತೀರಾ, ಒಂದು 2 ನಿಮಿಷ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ನಮ್ಮ ಸರ್ಕಾರ? ಆಕ್ಚುಲಿ ನಾನು ಉದ್ಯಮದಾರ ಆಗಿದ್ದಾಗ ಹಲವಾರು ಸರ್ಕಾರಿ ಇದ್ರ ಜೊತೆ ಕೆಲಸ ಮಾಡಿದ್ದೆ. ಸರ್ಕಾರಿ ಇದರಲ್ಲೇ ಅವ್ರಿಗೆ ಒಂದು ಟೆಕ್ನಾಲಜಿ ಅರ್ಥ ಆಗಲ್ಲ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ನನಗೆ ತುಂಬ ಇದಾಗಿತ್ತು ಅಂದರೆ ಒಂದು ಸಂತೋಷದ ಸಂಗತಿ ಏನಂದ್ರೆ, ನಾನೊಂದು ಸಂಸ್ಥೆಗೆ ಮಾಡಿದ್ದು, ಅವರು ಶುರುವಿನಲ್ಲಿ ಓಪನ್ ಸೋರ್ಸ್ ಅನ್ನೋದ್ರ ಬಗ್ಗೆ ಅವ್ರಿಗೆ ಐಡಿಯಾ ಇರಲಿಲ್ಲ. ಬಟ್ ಅವ್ರ ವಿಂಡೋಸ್ ಇದು ತುಂಬ ಚೆನ್ನಾಗಿತ್ತು, ವಿಜುವಲ್ ಬೇಸಿಕ್ ಆಗಲಿ, SQL ಸರ್ವರ್ ಆಗಲಿ, ಅದೆಲ್ಲಾನು ತುಂಬ ಚೆನ್ನಾಗಿತ್ತು. ಅವರು ನನ್ನ ಜೊತೆ ಮತ್ತು ಕಮ್ಯುನಿಟಿ ಜೊತೆ ಆಮೇಲೆ ಇಂಟ್ರಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು, ಓಪನ್ ಸೋರ್ಸ್ ಬಗ್ಗೆ ತಿಳ್ಕೊಳಕ್ಕೆ ಶುರು ಮಾಡಿದ್ರು. ಆಮೇಲೆ ಒಂದು ಹಂತದಲ್ಲಿ ಹೇಗೆ ಇದು ಮಾಡಿದ್ರು ಅಂದರೆ, ಅವರು ಟೆಂಡರ್ ಕಾಲ್ ಮಾಡಿದಾಗ ಓಪನ್ ಸೋರ್ಸ್ ಇರೋರು ಮಾತ್ರ ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ಬಂತು. ಸೊ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಆ್ಯಂಡ್ ಥ್ಯಾಂಕ್ಫುಲಿ ಐ ಗಾಟ್ ದಿಸ್ ಥಿಂಗ್ ಆಲ್ಸೋ. ಇಟ್ ವಾಸ್ ಆಲ್ಮೋಸ್ಟ್ 2005. ಸೊ ಅದಾಗ್ಬಿಟ್ಮೇಲೆ ನಾವು 2010-11 ತನಕ ವಿ ವರ್ ವೆರಿ ಆಕ್ಟಿವ್. ಸೊ ಅದ್ರ ಮಧ್ಯದಲ್ಲಿ ವಿ ಫೇಸ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಆ್ಯಂಡ್ ಆಲ್ಸೋ ವಿ ಪ್ರೊವೈಡೆಡ್ ಲಾಟ್ ಆಫ್ ಸೊಲ್ಯೂಷನ್ಸ್ ಆಲ್ಸೋ. ಸೊಲ್ಯೂಷನ್ಸ್ ಮಾಡಿದ್ವಿ, ಪ್ರಾಬ್ಲಮ್ಸು ಇತ್ತು. ಸೊ ಗೌರ್ಮೆಂಟ್ ಜೊತೆ ಕೆಲಸ ಮಾಡೋದ್ರಲ್ಲಿ ಮೇಯ್ನ್ ಇದೇನಂದರೆ, ಅವ್ರಿಗೆ ದೇ ಡೋಂಟ್ ಲುಕ್ ಅಟ್ ಇಟ್ ಆಸ್ ದೋ ವಿ ಆರ್ ಸಾಲ್ವಿಂಗ್ ದೇರ್, ವಿ ಆರ್ ಪಾರ್ಟ್ನರ್ ಅಂತ ನೋಡೋದಿಲ್ಲ. ವೆರಾಜ್ ಪ್ರೈವೇಟ್ ಇದರಲ್ಲಿ ನೋಡ್ತಾರೆ ಅಂದರೆ ವಿ ಆರ್ ಪಾರ್ಟ್ನರ್ ಮತ್ತು ಹೇಗೆ ಸಾಲ್ವ್ ಮಾಡ್ಬೋದು ಅಂತ. ಗೌರ್ಮೆಂಟ್ ಇದರಲ್ಲಿ ಒಬ್ಬರು ವೆಂಡರ್ ಆದರೆ ಯು ಆರ್ ಅ ವೆಂಡರ್. ಸೊ ಅದು ಓಪನ್ ಸೋರ್ಸ್ ಆಗಿರ್ಬೋದು ಅಥವಾ
ಪ್ರೊಪ್ರಿಯೇಟ್ರಿ ಆಗಿರ್ಬೋದು ಏನೇ ಆಗಿರ್ಬೋದು ಅದು ತುಂಬಾನೇ ಇದಾವ. ಆಮೇಲೆ ಅಲ್ಲಿ ಸದ್ಯಕ್ಕೆ ಆ ವೆಂಡರ್ ಹೇಳಿದ್ದ ನನ್ನೇ ಸತ್ಯ, ಅಂದ್ರೆ ಸ್ಟ್ಯಾಂಡರ್ಡ್ ಏನೇ ಇದ್ರು. ಸೊ ಕೊನೆಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ಬೇರೆ ಬೇರೆ ತರ ಬೇರೆ ಬೇರೆ ಲೆವೆಲ್ಗಳಲ್ಲಿ ಬರೋ ವೆಂಡರ್ಗಳು ಮತ್ತೆ ಬೇರೆ ಬೇರೆ ಇದನ್ನ ಮಾಡೋರು ಅವ್ರವ್ರದ್ದೇ ಒಂದೊಂದು ಸ್ಟ್ಯಾಂಡರ್ಡ್ಸ್ ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದು ಎಲ್ಲಾದ್ರ ಜೊತೆ ಕೆಲಸ ಮಾಡಿಸೋದು ತುಂಬಾನೇ ಕಷ್ಟದ ಕೆಲಸ ಒಂದು. ಎರಡನೇದು ಅಲ್ಲಿ ಗೌರ್ಮೆಂಟ್ ಅವ್ರ ಸ್ಪೀಡ್ಗೆ ಕೆಲಸ ಮಾಡೋದಕ್ಕೆ ಉದ್ಯಮೆದಾರರಾಗಿ ನಮ್ಗೆ ತುಂಬಾನೇ ಕಷ್ಟ ಆಗುತ್ತೆ. ಯಾಕಂದ್ರೆ ನಾವು ವಿ ವಿಲ್ ಹ್ಯಾವ್ ಎ ಕಮಿಟ್ಮೆಂಟ್ ಅಟ್ ದ ಎಂಡ್ ಆಫ್ ಎವ್ರಿ ಮಂತ್ ವಿ ಹ್ಯಾವ್ ಟು ಪೇ ಸ್ಯಾಲರೀಸ್ ವಿ ಹ್ಯಾವ್ ಟು ಪೇ ಲಾಟ್ ಆಫ್ ಬಿಲ್ಸ್ ಸುಮಾರು ಇರುತ್ತೆ. ಸೊ ಗೌರ್ಮೆಂಟ್ ನಮ್ಮ ಸ್ಪೀಡ್ನ ಅರ್ಥ ಮಾಡ್ಕೊಳ್ತಿಲ್ಲ. ಅಂದ್ರೆ ಗೌರ್ಮೆಂಟ್ ಇನ್ ದ ಸೆನ್ಸ್ ಅಲ್ಲಿ ಕೆಲಸ ಮಾಡೋ ವ್ಯವಸ್ಥೆ ಅದು ನಮ್ಮ ಇದಕ್ಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ಕರಪ್ಷನ್ ಅನ್ನೋದು ಒಂದು ಲೆವೆಲಲ್ಲಿ ಇದ್ದಿದ್ದೆ ನಾನು. ಸೊ ನಾ ಐ ಡಿಂಟ್ ಹ್ಯಾವ್ ಟು ಫೇಸ್ ದಟ್ ಮಚ್ ಕರಪ್ಷನ್ ಥ್ಯಾಂಕ್ಫುಲಿ, ಬಟ್ ಕರಪ್ಷನ್ ಅನ್ನೋದು ಒಂದು ಲೆವೆಲಲ್ಲಿ ಇದ್ದಿದ್ದೆ ನಾನು. ಬಟ್ ಅಲ್ಲಿ ತುಂಬಾನೇ ಇದೆ ಆಪರ್ಚುನಿಟೀಸ್ ಇದೆ ಗೌರ್ಮೆಂಟ್ ಇದರಲ್ಲಿ. ಈ ಗೌರ್ಮೆಂಟ್ ಈ ಗೌರ್ನೆನ್ಸ್ ಇದಕ್ಕೆ ಒಂದು ಇದನ್ನು ತಂದಿದ್ದಾರೆ. ಆಮೇಲೆ ಐ ಟಿ ಆಕ್ಟ್ ಅಂತ ಐ ಟಿ ಇದರಲ್ಲಿ ಓಪನ್ ಸೋರ್ಸ್ಗೆ ನಾನೇ ಒಂದು ತುಂಬ ಇದನ್ನ ಮಾಡ್ಕೊಂಡಿದ್ದಾರೆ ಸೆಂಟ್ರಲ್ ಇದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅನ್ನೋದು. ಕರ್ನಾಟಕ ಗೌರ್ಮೆಂಟಿಂದನು ಮೈಕ್ರೋಸಾಫ್ಟ್ ಇಂದ ಈಚೆ ಬಂದಿಲ್ಲ, ಅಂದರೆ ಓಪನ್ ಸೋರ್ಸ್ ತಾಳೆ ಮಾಡಿಲ್ಲ. ಬಟ್ ಹಾಗೆ ನೋಡೋಕೆ ಹೋದ್ರೆ ಈವನ್ ಯೂನಿಕೋಡ್ ಆಗಿರ್ಬೋದು ಅಥವಾ ಇದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಜೊತೆ ಕೆಲಸ ಮಾಡೋದಕ್ಕೆ ಇರ್ಬೋದು ಅದು ಯಾವುದನ್ನು ಇದು ಮಾಡಿಲ್ಲ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ರು ಇವತ್ತು ಆ್ಯಕ್ಚುಲಿ ಬರಬೇಕಾಗಿತ್ತು ಬಂದಿಲ್ಲ, ಅವರು ಮಂಜುನಾಥ್ ಅಂತ ಅವ್ರು ಹೇಳ್ತಾ ಇದ್ರು. ಜರ್ಮನಿನಲ್ಲಿ ಒಂದು ಕಡೆ ಅವ್ರ ಫ್ರೆಂಡ್ ಒಬ್ರು ಹೋಗಿದ್ರು ಅಂತ, ಅವರು 4 ವರ್ಷ ಆಗಿರ್ಬೇಕಾದ್ರೆ ಅವ್ರ ಮಕ್ಕಳು 3 ವರ್ಷ ಆಗಿದ್ದಾಗ ರಿಜಿಸ್ಟರ್ ಮಾಡ್ಕೊಂಡಿದ್ರು ಅಂತ ಅವ್ರ ಇದನ್ನ ಅಲ್ಲಿ ರೆಸಿಡೆಂಟ್ ಆಗಿ. ಆಮೇಲೆ ಎಲ್ಲೋ ಒಂದು ಕಡೆ ಬೇರೆ ಇನ್ನೊಂದು ಯಾವುದೋ ಡಿಪಾರ್ಟ್ಮೆಂಟಲ್ಲಿ ಅವರು ಇದೆಲ್ಲ ಚೇಂಜ್ ಮಾಡಿದ್ರಂತೆ, ಅಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ರಂತೆ ಬೇರೆ ಇನ್ನೊಂದು ಯಾವುದೋ ಊರಿಗೆ ಹೋದ್ರಂತೆ. 4 ವರ್ಷ ಆದಮೇಲೆ ಒಂದು ದಿನ ಯಾವುದೋ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಬಂದ್ರಂತೆ ಎಲ್ಲೋ ಬೇರೆ ಕಡೆ ಇರೋ ಇದಕ್ಕೆ ಬಂದು, ನಿಮ್ಮ ಮಕ್ಕಳಿಗೆ 4 ವರ್ಷ ಆಗಿದೆ ನೀವು ಸ್ಕೂಲ್ ಸೇರಿಸಿದ್ದೀರಾ ಅಂತೆಲ್ಲ ಅವರು ಕೇಳ್ತಾ ಇದ್ರಂತೆ. ಅಂದರೆ ಇದು ಯಾತಕ್ಕೆ ಅವ್ರು ಹೇಳಿದ್ರು ಅಂದರೆ ಇಂಟರ್ ಡಿಪಾರ್ಟ್ಮೆಂಟಲ್ಲಿ ಡೇಟಾ ಇಂಟರ್ಚೇಂಜ್ ಮತ್ತು ಡೇಟಾ ಇದು ಹೇಗೆ ಇದನ್ನು ಮಾಡ್ತಾರೆ ಅವರು ಅಂತ. ನಮ್ಮ ಇಂಡಿಯಾನಲ್ಲಿ ಇನ್ನೂ ಆ ಲೆವೆಲ್ಗೆ ಇನ್ನು ಯಾವುದು ಬಂದಿಲ್ಲ. ಎಸ್ಪೆಷಲಿ ಅದರದೇ ಇನ್ನು ಪ್ರಶ್ನೆಗಳು ಬೇಕಾದಷ್ಟಿದೆ, ಅಂದರೆ ಈ ಆಧಾರ್ ಮಾಡೋಕ್ಕೆ ಹೋದ್ರು ಅದರದೇನೆ ಬೇಕಾದಷ್ಟು ಬೇರೆ ಬೇರೆ ಪ್ರಶ್ನೆಗಳು ಬರುತ್ತೆ. ಸೊ ಅದು ಮಾಡಬೇಕಾ ಬೇಡವಾ ಅನ್ನೋದನ್ನು ಪ್ರಶ್ನೆಗಳು ಬರುತ್ತೆ. ಸೊ ಆದರೂ ಕೂಡ ಆ ನಿಟ್ಟಿನಲ್ಲಿ ಏನೂ ಕೆಲಸ ಮಾಡಿಲ್ಲ ಅಥವಾ ಆ ನಿಟ್ಟಿನಲ್ಲಿ ಏನೂ ಇದಾಗಿಲ್ಲ ಅಂತ ನನ್ನ ಎಕ್ಸ್ಪೀರಿಯನ್ಸು. ಸೊ ಬೇರೆ ಆಗ್ತಾ ಇದ್ರೆ ನನಗೆ ಗೊತ್ತಿಲ್ಲ. ಅಲ್ಲ, ನೀವು ಹೇಳ್ತಾ ಇರೋದು ಇವಾಗ ಒಬ್ಬ ಸರ್ವಿಸ್ ಪ್ರೊವೈಡರ್ ಮತ್ತೆ ಒಂದು ಪ್ರಾಜೆಕ್ಟ್ ಕೊಡುವಂತಹ ಒಂದು ಸರ್ಕಾರದ ಒಂದು ಇದು ದೃಷ್ಟಿಕೋನದಲ್ಲಿ ಇರ್ತಾ ಇದೆ. ಕಮ್ಯುನಿಟಿ ನಾವು ಹೇಗೆ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡೋದು? ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ರೋಡ್ ಕಾಂಟ್ರಾಕ್ಟ್ ಕೊಡ್ತಾರೆ, ಇಷ್ಟಾಗ ರೋಡ್ ಮಾಡಿರ್ತಾರೆ, ಇಷ್ಟಾಗ ರೋಡ್ ಮಾಡಿರ್ತಾರೆ, ಇಬ್ರು ಡಿಫ್ರೆಂಟ್ ಕಾಂಟ್ರಾಕ್ಟರ್ಸ್ ಕೊಟ್ಟು ಮತ್ತೆ ಒಂದು ಜಾಗ ಬಿಟ್ಟೇ ಹೋಗಿರುತ್ತೆ. ಆಸ್ ಅ ಕಮ್ಯುನಿಟಿ ಅಲ್ಲಿ ಓಡಾಡೋ ನಾನು ಅದನ್ನ ನೋಡಿದ್ದೀನಿ. ನಾವು ಅದನ್ನ ಅದ್ರ ಬಗ್ಗೆ ಮುರಳಿ ಅವ್ರು ಹೇಳ್ತಾರೆ ಅನ್ಸುತ್ತೆ. ಆಮೇಲೆ ಅಂದ್ರೆ ಸಾಫ್ಟ್ವೇರ್ ಅದನ್ನ ಕಾಂಟ್ರಾಕ್ಟ್ ಕೊಡೋದು ಅಥವಾ ಮತ್ತೆ ಅದನ್ನ ಯೂಸ್ ಮಾಡುವಂತದ್ದು ಇದ್ರ ಮಧ್ಯೆ ಆಸ್ ಅ ಕಮ್ಯುನಿಟಿ ನಾವು ಹೇಗೆ ಪಾರ್ಟಿಸಿಪೇಟ್ ಮಾಡಬಹುದು ಅನ್ನೋ ನನ್ನ ಪ್ರಶ್ನೆ. ಅದೊಂದು ಎಕ್ಸಾಂಪಲ್ ಕೊಡ್ತೇನೆ. ಅದಕ್ಕೂ ಕೆಲಸಗಳು ನಡೀತಾ ಇದೆ. ಇವರು ತೇಜಸ್ ಅವರು ಇದ್ದಾರೆ, ಜನಾಗ್ರಹದಿಂದ ಏನೇನೋ ಮಾಡ್ತಾ ಇದಾರೆ ಅವರು. ಸೊ ಹಾಗಾಗಿ ಅಲ್ಲೂ ನಡೀತಾ ಇದೆ. ಅಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಹೇಗಿದೆ ನನಗೆ ಗೊತ್ತಿಲ್ಲ. ಅಂದ್ರೆ ಸ್ಟ್ಯಾಂಡರ್ಡೈಸೇಷನ್ ಆಗ್ಲಿ ಈಗ ಇದು ಇದಾಗ್ಲಿ ಹೇಗೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಅವ್ರು ಮೋಸ್ಟ್ಲಿ ಸಾಫ್ಟ್ವೇರ್ ಸ್ಟ್ಯಾಂಡರ್ಡೈಸೇಷನ್ ಬಗ್ಗೆ ಹೇಳ್ತಿದ್ದಾರೆ, ವಿಚ್ ಇಸ್ ಆಸ್ ಎ ಕಮ್ಯುನಿಟಿ ಪ್ರಾಬ್ಲಿ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ವೆನ್ ದೇ ಕಾಲ್ ಫಾರ್ ಪೇಪರ್ಸ್. ಫಾರ್ ಎಕ್ಸಾಂಪಲ್, ಈ ವೀಕ್ IEEE ಅವರು ಕೀಬೋರ್ಡ್ ಇಂಡಿ ಕೀಬೋರ್ಡ್ ಫಾರ್ ಟಚ್ ಸ್ಕ್ರೀನ್ಸ್ ಅಂತ ದೇ ಸ್ಟಾರ್ಟೆಡ್ ಪ್ರಪೋಸಿಂಗ್ ದ ಸ್ಟ್ಯಾಂಡರ್ಡ್. ಆಸ್ ಎ ಕಮ್ಯುನಿಟಿ ಎನಿಬಡಿ ಕ್ಯಾನ್ ಪಾರ್ಟಿಸಿಪೇಟ್, ಎನಿಬಡಿ ಕ್ಯಾನ್ ಬಿಕಮ್ ಎ ಮೆಂಬರ್ ಆಫ್ ದ ವರ್ಕ್ ಗ್ರೂಪ್ ಅಂಡ್ ದೇ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಡಿಸ್ಕಷನ್ ಕಾಂಟ್ರಿಬ್ಯೂಟ್ ನಾಟ್ ಆಸ್ ಎ ಕಂಪನಿ, ಆಸ್ ಎನ್ ಇಂಡಿವಿಜುವಲ್. ಸೊ ಆಸ್ ಅ ಸಿನ್ಸ್ ಯು ಆರ್ ಎ ಕನ್ನಡಿಗ ಆರ್ ಎನಿ ಅದರ್ ಇಂಡಿಯನ್, ಮೋಸ್ಟ್ಲಿ ನಮ್ಗೆ ಮಿನಿಮಮ್ ಕೆಲಸ ಏನ್ ಮಾಡ್ಬೋದು ಅಂದ್ರೆ ಬಿ ಪಾರ್ಟ್ ಆಫ್ ದಟ್ ವರ್ಕ್ ಗ್ರೂಪ್, ಸಿ ವಾಟ್ ವಾಟ್ ಯು ಕ್ಯಾನ್ ಡೂ ಬೆಟರ್ ಫಾರ್ ದ ಸ್ಟ್ಯಾಂಡರ್ಡೈಸೇಷನ್. ಇನ್ ಟರ್ಮ್ಸ್ ಆಫ್ ಗಿವ್ ಅ ಪ್ಯಾರಲಲ್ ಕಾನ್ಸೆಪ್ಟ್ ಫಾರ್ ಎ ರೋಡ್, ಯಾರು ರಸ್ತೆ ಮಾಡಿದ್ರು 10 ಅಡಿ ರಸ್ತೆ ಇರಲೇಬೇಕು ಅಂದ್ರೆ 10 ಅಡಿ ರಸ್ತೆ ಇರಲೇಬೇಕು. ಸೊ ಅದನ್ನ ಯಾರು ಸ್ಪೆಸಿಫೈ ಮಾಡೋರು ಒಂದು ಸ್ಟ್ಯಾಂಡರ್ಡೈಸಿಂಗ್ ಕಮಿಟಿ. ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಟ್ಸ್ IEEE. ಸೊ ಇಫ್ ಯು ಕ್ಯಾನ್ ಬಿ ಪಾರ್ಟ್ ಆಫ್ ದಟ್ ಸ್ಟ್ಯಾಂಡರ್ಡೈಸೇಷನ್ ಕಮಿಟಿ, ಗೋ ಅಹೆಡ್ ಅಂಡ್ ಬಿ ಪಾರ್ಟ್ ಆಫ್ ಇಟ್ ಅಂಡ್ ಕಮಿಟಿ. ಇನ್ನೊಂದಾಗಿರೋದ್ರೆ ಸ್ಟ್ಯಾಂಡರ್ಡ್ಸ್ ಅಲ್ಲಿರತ್ತೆ, ಡಿಫೈನ್ ಮಾಡಿರ್ತಾರೆ, ರೂಲ್ಸ್ ಅಲ್ಲಿರತ್ತೆ. ಬಟ್ ಇಲ್ಲಿ ಅವ್ರಿಗೆ ಇದಕ್ಕೆ IT ಬಗ್ಗೆ ಒಂದು ಇದಿದೆ, ಏನು ಗೈಡ್ಲೈನ್ಸ್ ಇದೆ, ಒಂದು ಇದಿದೆ, ಏನು ಮ್ಯಾನ್ಯುಯಲ್ ಇದೆ, ಅದ್ರ ಬಗ್ಗೆ ಎಲ್ಲ ಇವ್ರಿಗೆ ಐಡಿಯಾನೂ ಇರೋದಿಲ್ಲ ಗೌರ್ಮೆಂಟ್ ಇದರಲ್ಲಿ. ಸೊ ಆಸ್ ಎ ಥಿಂಗ್ ಏನು ಕಮ್ಯುನಿಟಿ ನೀವು ಏನು ಮಾಡ್ಬೋದು ಅಂದರೆ RTIಯಿಂದ ನೀವು ಯಾವ ಇದ್ರ ಪ್ರಕಾರ ನೀವು ಟೆಂಡರ್ ಮಾಡಿದ್ದೀರಾ,
ಅಥವಾ ಯಾವ ಇದರಿಂದ ಹೇಗೆ ಇದನ್ನ ಮಾಡಿದ್ರೆ ಐ ಟಿ ಪಾಲಿಸಿ ಪ್ರಕಾರ ಇದೆಯಾ ಅಥವಾ ನೀವು ಪ್ರಶ್ನೆಗಳು ಕೇಳಿ ಅದನ್ನ ಇನ್ಕ್ಲೂಡ್ ಮಾಡಬಹುದು. ಸೊ ಪಾರ್ಟಿಸಿಪೇಷನ್ ಇಲ್ಲ ಕಮ್ಯುನಿಟಿ ಆಗಿ ನೀವು ಅಲ್ಲಿ ಹೋಗಿ ಏನು ಕೆಲಸ ಮಾಡ್ಕೊಡಕ್ಕಾಗಲ್ಲ, ಕಂಪ್ನಿಯಾಗಿ ಮಾತ್ರ ಹೋಗ್ಬೋದು ಈಗಿರೋ ರೂಲ್ಸ್ ಪ್ರಕಾರ. ಕಂಪ್ನಿ ಆಗಿದ್ರೆ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಟೆಂಡರ್ಸ್ ಅಥವಾ ಅಂದ್ರೆ ವಿತ್ ಇನ್ ದಟ್ ಟೈಮ್ ಪೀರಿಯಡ್ ದಟ್ ದೇ ಕಾಲ್ ಫಾರ್. ಐಟಿಪಿಲಿ ಬಗ್ಗೆ ಅರ್ಜುನ್ ರಾವ್ ಚಾವ್ಲಾ ಅವರು ಮಾತಾಡ್ತಿದ್ದಾರೆ, ಐ ಥಿಂಕ್ ಹಿ ವಿಲ್ ಗಿವ್ ಮೋರ್ ಇನ್ಪುಟ್ಸ್. ಬಟ್ ಗೌರ್ಮೆಂಟ್ಗೆ ನಾವು ರೀಚ್ ಆಗ್ಬೇಕಾದ್ರೆ ಈವನ್ ಕಮ್ಯುನಿಟಿ ಆಗಿ ನಾವು ಅವ್ರು ಯಾವ್ಯಾವಾಗ ಟೆಂಡರ್ ಕರೀತಾರೆ ಅಥವಾ ಯಾವ್ಯಾವ ಡಿಸ್ಕಷನ್ ಕರೀತಾರೆ, ಇದುವರೆಗೂ ಕರ್ನಾಟಕ ಗೌರ್ಮೆಂಟ್ ಯಾರು ಆ ಥರ ಹೋಗಿ ಕರೆಯುವಂತ ಒಂದು ಏನು ಸಮುದಾಯ ನಾವು ಅವ್ರ ಮುಂದೆ ತೋರಿಸ್ಕೊಂಡಿಲ್ಲ ಅಂತ ಅನ್ಕೊಳ್ತೀನಿ. ಸಂಚಯದ್ದು ಅಥವಾ ಹೆಜ್ಜೆದು ಮುಖ್ಯ ಉದ್ದೇಶನೂ ಅದೇ ಆಗಿತ್ತು, ಎಲ್ಲರೂ ಒಂದು ಕಡೆ ಅಟ್ಲೀಸ್ಟ್ ನಾವುಗಳು ಇದ್ದೀವಿ ಅಂತ ಹೇಳಿದ್ರೆ ಅವ್ರಿಗೆ ಇದ್ದದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕಾಗತ್ತೆ, ನಮ್ಗೆ ಇಂಥದೊಂದು ಏನೋ ಜ್ಞಾನ ಇದೆ ಅಂತ ಅವ್ರಿಗೆ ಹೇಳಿದ್ರೆ ಖಂಡಿತ ನಮ್ಮನ್ನು ಕೂಡ ಅವ್ರು ಕರೀತಾರೆ. ನಾನು ಆ್ಯಕ್ಚುಲಾಗಿ ಇದು ಸಿಡ್ಯಾಕ್ನಲ್ಲಿ ಕನ್ನಡ ಲ್ಯಾಂಗ್ವೇಜ್ ಲ್ಯಾಬ್ ಪ್ರಾರಂಭ ಮಾಡಲಿಕ್ಕೆ ಅವರು ಸ್ಟಾರ್ಟ್ ಏನೋ ಯೋಜನೆ ಆಗ್ತಾಯಿದ್ರು. ಆಗ ನನ್ನನ್ನು ಕರೆದ್ರು, ನನ್ನನ್ನು ಏನೇ ಕರೆದ್ರು ಅಂತಂದ್ರೆ ಲಿನಕ್ಸ್ ಬಗ್ಗೆ ಒಂದು ಸ್ಪರ್ಧೆ ಇದೆ ಅಂತಂದ್ಬಿಟ್ಟು ಕರೆದ್ರು. ಅವ್ರಿಗೆ ಓಪನ್ ಸೋರ್ಸ್ ಅಂದರೆ ಏನು ಅಂತ ಗೊತ್ತಾಗಬೇಕಿತ್ತು. ಈಗಲೂ ಸಿಡ್ಯಾಕ್ನವರು ತುಂಬ ಕೆಲಸ ಮಾಡ್ತಾಯಿದ್ದಾರೆ. ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ಅರೌಂಡ್ ಸಾನ್ಸ್ಕ್ರಿಟ್ ಮತ್ತು ಹಿಂದಿ ಅದ್ರ ಸುತ್ತಮುತ್ತ. ಮತ್ತು ಕನ್ನಡಕ್ಕೆ ಏನಾದರೂ ಮಾಡಬೇಕು ಅಂತ ಅವ್ರಿಗೂ ಕಾಳಜಿ ಇದೆ. ಮತ್ತು ಅವ್ರದ್ದು ಈ ಸ್ಕೂಲ್ ಅಂತ ಒಂದು ಪೋರ್ಟಲ್ ಇದೆ, ಅದನ್ನು ಕನ್ನಡ ತರಲಿಕ್ಕೆ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಡಿಸ್ಕಷನ್ಸ್ ಜಾಸ್ತಿ ಆಗುತ್ತೆ ಮೋಸ್ಟ್ ಆಫ್ ದ ಟೈಮ್. ಅದೇ ಬೆಳಿಗ್ಗೆ ನಮ್ಮ ಇವರು ಹೇಳ್ತಾಯಿದ್ರು, ಬೇಲೂರು ಸುದೇಶ್ವರ ಅವರು ಹೇಳ್ತಾಯಿದ್ರು ಈ ಥರ ವಾಲಂಟಿಯರ್ ಬೇಕು ಅಂತ. ಯಾಕಂತಂದರೆ ಅವರು ಕರೆಯೋ ಮೀಟಿಂಗ್ಸ್ ಎಲ್ಲ ನಾರ್ಮಲ್ ಆಗಿ ಮಂಡೇಸ್ ಇರುತ್ತೆ, ಮಂಡೆ ಬೆಳಿಗ್ಗೆ 10 ಗಂಟೆಗೆ ಹೋಗಿ ನಾಲ್ಕು ಕೂರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ವಾರದ ಕೊನೆಯಲ್ಲಿ ಈ 2 ದಿನ ರಜಾ ಇರುತ್ತೆ, ಕೆಲವು ಸಲ 1 ದಿನ ರಜಾ ಇರುತ್ತೆ, ಅಥವಾ ಸಂಡೇ ಕೂಡ ವರ್ಕ್ ಮಾಡಿರ್ತೀವಿ. ಮಂಡೇ ನಮಗೆ ಮತ್ತೆ ಪ್ರೆಷರ್ ಆಫೀಸ್ನಲ್ಲಿ ಬೆಳಿಗ್ಗೆ 10 o'clock ಫೈವ್ ಒ ಕ್ಲಾಕ್ ಏನು ಕೆಲಸ ಮಾಡ್ತೀವಿ ಟೈಮ್, ಅದರಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಸೊ ಆ ಟೈಮ್ನಲ್ಲಿ ನಾವುಗಳು ಹೋಗ್ಬೇಕು, ನಾವು ಹೇಗಾದರೂ ಮಾಡಿ ನಾವು ಅಲ್ಲಿ ಹೋಗಿ ನಮ್ಮ ಪಾರ್ಟಿಸಿಪೇಟ್, ನಾವು ಪಬ್ಲಿಕ್ಕಿಂದ ನಮ್ಮನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅಲ್ಲಿ ನಡೆಯೋ ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಸ್ಕೋಬೋದು. ಇದರಲ್ಲಿ ನಮ್ಮ ಏನೋ ನಾವೆಷ್ಟು ದೃಢವಾಗಿ ಸಂಕಲ್ಪ ತಗೊಳ್ತೀವಿ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ತುಂಬಾ ಲಾಂಗ್ ಡಿಸ್ಕಷನ್. ಥ್ಯಾಂಕ್ ಯು ಎವ್ರಿಬಡಿ.